श्री महागणपतये नमः, श्री गुरुभ्यो नमः, हरिः ओम। सिरिगन्नड सुद्दिवाहिनिय सदभिमानद सहृदय वीक्षक महाशयरे, तमगेल्लरिगू कूड सिरिगन्नड सुद्दिवाहिनिगे स्वागत। दयामयनादंत भगवंतन अनुग्रह तम्मेल्लरिगे प्राप्तियागलि, तम्मेल्लर जीवन आरोग्यदायकवागिरलि, संतृप्तिदायकवागिरलि एंदु भगवंतनल्लि प्रार्थनेयन्नु माड्ता ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನ 2022 ಫೆಬ್ರವರಿ ತಿಂಗಳ 1ನೇ ತಾರೀಕು ಭೌಮವಾಸರ, ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಪ್ಲವನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷಮಾಸ, ಕೃಷ್ಣಪಕ್ಷದ ಅಮಾವಾಸ್ಯೆಯ ತಿಥಿ ಈ ದಿನ ಇರುವಂಥದ್ದು. ದಿನ ನಕ್ಷತ್ರ ಶ್ರವಣ ನಕ್ಷತ್ರ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃಕಾಲ 6:46, ಸೂರ್ಯಾಸ್ತ ಸಂಜೆ 6:18. ಈ ದಿನದ ಕರ್ಣ ಪೂರ್ವಕರ್ಣ ನಾಗವ, ಇದು ಬೆಳಿಗ್ಗೆ 11:18 ಇರುವಂಥದ್ದು. ನಂತರ ಉತ್ತರ ಕರ್ಣ ಕಿಂಸ್ತುಘ್ನ ಪ್ರಾರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಿಯೋಗ, ಉಪರಿ ಇರೋದರಿಂದ ವ್ಯತಿಪಾತ ಯೋಗ ಕೂಡ ಇದೆ. ಹಾಗೆ ಈ ದಿನ ದಿಕ್ಷೂಲೆ ಇರೋವಂಥದ್ದು ಉತ್ತರ ದಿಕ್ಕು. ಇನ್ನು ಸೂರ್ಯ ಇರೋವಂಥ ರಾಶಿ ಮಕರ, ಚಂದ್ರ ಇರೋವಂಥ ರಾಶಿ ಕೂಡ ಮಕರ. ಹಾಗಾಗಿ ಅಮಾವಾಸ್ಯೆಯ ದಿನದಂದು ಸೂರ್ಯ ಚಂದ್ರ ಇಬ್ಬರೂ ಕೂಡ ಒಂದೇ ರಾಶಿಯಲ್ಲಿರ್ತಾರೆ, ಇದನ್ನು ಗಮನಿಸಬೇಕು. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಅಪರಾಹ್ನ 3:31 4:58. ಇನ್ನು ಗುಳಿಕ ಕಾಲ ಮಧ್ಯಾಹ್ನ 12:37 2:04. ಯಮಗಂಡ ಕಾಲ ಬೆಳಿಗ್ಗೆ 9:43 11:10 ಇರಲಿದೆ. ಹಾಗೆ ಈ ದಿನ ದುಷ್ಟಮುಹೂರ್ತ ಇರುವಂತಹ ಸಮಯ ಬೆಳಿಗ್ಗೆ 9:19 10:03 ದುಷ್ಟಮುಹೂರ್ತದ ಸಮಯ. ಇನ್ನು ಈ ದುಷ್ಟಮುಹೂರ್ತ ಇರುವಂತಹ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಇದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಮಧ್ಯಾಹ್ನ 12:13 12:56 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ 6 ರಾಶಿಗಳಿವು. ಇನ್ನು ಉಳಿದ 6 ರಾಶಿಗಳವರಿಗೆ ಮಿಶ್ರಫಲದ ಯೋಗ ಇದೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ, ಮಂಗಳ. ಹಾಗಾಗಿ ಕುಜ ಅಂತ ಹೇಳಿದರೆ ಭೂಮಿಕಾರಕ, ಭೂಮಿಯನ್ನು ಸಂಪಾದನೆ ಮಾಡಲಿಕ್ಕೆ ಮನೆಯನ್ನು, ಸೈಟನ್ನು, ಕೃಷಿ ಜಮೀನನ್ನು ಈ ಸಂದರ್ಭದಲ್ಲಿ ನೀವು ಖರೀದಿ ಮಾಡಲಿಕ್ಕೆ ಅಥವಾ ಆ ಜಮೀನಿನಿಂದ ಉತ್ತಮವಾದಂತಹ ಅನುಕೂಲತೆಗಳು ಉಂಟಾಗುವಂಥ ದಿನ. ಹಾಗೆ ಕ್ರೀಡೆಗೂ ಕೂಡ ಒಳ್ಳೆಯ ದಿನ, ಶುಭಕರವಾದಂತಹ ದಿನ, ಕ್ರೀಡಾಪಟುಗಳಿಗೆ ವಿಶೇಷವಾಗಿ ಉತ್ತಮವಾದಂತಹ ದಿನ. ಹಾಗೆ ಯಾವುದೇ ಸ್ಪರ್ಧೆಗಳಲ್ಲಿ ಭಾಗವಹಿಸಿರುವಂಥವ್ರಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವಂಥವ್ರಿಗೂ ಕೂಡ ಬಹಳ ಉತ್ತಮವಾದಂತಹ ದಿನ ಈ ಕುಜಹೋರ ಇರುವಂಥ ಸಂದರ್ಭ. ಇನ್ನು ಈ ದಿನದಲ್ಲಿ ಇರುವಂಥ ಶನಿಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಇದು ಬೆಳಗ್ಗೆ 11:33 12:30. ಇನ್ನು ಸಂಜೆ 6:14 7:16 ಶನಿಹೋರ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಗುರುಹೋರ ಇರುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳಿಗೆ ಬಹಳ ವಿಶೇಷವಾದಂಥ ಫಲವನ್ನು ಕೊಡುವಂಥ ಗುರುಹೋರ. ಇದು ಈ ದಿನ ಪ್ರಾತಃಕಾಲ 5:43 6:46. ಇನ್ನು ಮಧ್ಯಾಹ್ನ 12:30 1:27. ಇನ್ನು
ಸಂಜೆ ಅಂದರೆ ರಾತ್ರಿ 7:16 8:19 ಗುರು ಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ರವಿ ಹೋರ ಇದು ಕೂಡ ರಾಜಕೀಯ ವ್ಯಕ್ತಿಗಳವರಿಗೆ ಹಾಗೆ ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಬಹಳ ವಿಶೇಷವಾಗಿ ಅನುಕೂಲಕರವಾಗಿರುವಂಥ ಸಮಯ ಇದು. ಇದು ಅಂದರೆ ಈ ರವಿ ಹೋರ ಇರುವಂಥದ್ದು ಈ ದಿನ ಬೆಳಗ್ಗೆ 7:43 to 8:40. ಇನ್ನು ಮಧ್ಯಾಹ್ನ 2:24 to 3:22. ಇನ್ನು ರಾತ್ರಿ 9:22 to 10:24 ರವಿ ಹೋರ ಇರುವಂಥ ಸಮಯ. ಹಾಗಾಗಿ ಈ ಹೊರವನ್ನು ಅಥವಾ ಒಳ್ಳೆಯ ಮುಹೂರ್ತವನ್ನು ಶುಭ ಸಂದರ್ಭವನ್ನು ನೋಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ಇದು ನಿಮ್ಮ ನಿರೀಕ್ಷಿತ ಫಲವನ್ನು ತಂದುಕೊಡುತ್ತೆ. ಇದರಿಂದ ಹಿಡಿದಂತಹ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಕೂಡ ಸಿಕ್ಕತ್ತೆ. ಹಾಗಾಗಿ ಒಂದು ಒಳ್ಳೆಯ ಕೆಲಸವನ್ನು ಒಳ್ಳೆಯ ಸಮಯದಲ್ಲಿ ಪ್ರಾರಂಭ ಮಾಡೋದರಿಂದ ಬಹಳಷ್ಟು ಅನುಕೂಲತೆಗಳಿದೆ ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಒಂದು ಇಂಗ್ಲೀಷಲ್ಲಿ ಒಂದು ಮಾತಿದೆ, ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅಂತ ಹೇಳಿ. ಒಳ್ಳೆಯ ಪ್ರಾರಂಭ ಅರ್ಧ ಕೆಲಸವನ್ನೇ ಮಾಡಿದಂತಾಗತ್ತೆ. ಆದ್ದರಿಂದ ಉತ್ತಮವಾದಂತಹ ಶುಭ ಸಂದರ್ಭವನ್ನು ನೋಡಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನದಲ್ಲಿ ಗಾಯತ್ರಿ ಕಮಲ ನಮ್ಮ ವೀಕ್ಷಕರೊಬ್ಬರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಮಿಥುನ ರಾಶಿಯವರು ಮೊಬೈಲ್ ಕ್ಯಾಂಟೀನನ್ನು ನಡೆಸಬಹುದಾ, ಚೆನ್ನಾಗಿ ಆಗ್ಬರತ್ತಾ ಅಂತ ಹೇಳಿ. ಹಾಗಾಗಿ ಇಲ್ಲಿ ಮಿಥುನ ರಾಶಿಯವರ ಅಧಿಪತಿ ಬುಧ. ಬುಧ ವಾಕ್ಶಕ್ತಿಯನ್ನು ಕೊಡುವಂಥವನು. ಹಾಗಾಗಿ ವ್ಯಾಪಾರಸ್ಥರಿಗೆ ಬೇಕಾಗಿರುವಂಥದ್ದು ತುಂಬ ವಾಕ್ಶಕ್ತಿ, ಒಳ್ಳೆಯ ಮಾತು ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಮಿಥುನ ರಾಶಿಯವರಿಗೆ ಸ್ವಂತ ಬಿಸ್ನೆಸ್, ವ್ಯಾಪಾರ ಬಹಳ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಬೇರೆ ಯಾವ ರಾಶಿಯವರಿಗಿಂತ ಮಿಥುನ ರಾಶಿಯವರು ಬಿಸ್ನೆಸ್ ಮಾಡಿದ್ರೆ ತುಂಬ ಸಕ್ಸಸ್ ಆಗುತ್ತೆ. ಹಾಗಾಗಿ ನೀವು ಮುಂದುವರಿಸ್ಬೋದು. ಇನ್ನು ಉಮೇಶ್ ಬಿಜಿ ಇವರು ಏಪ್ರಿಲ್ ತಿಂಗಳಲ್ಲಿ ಗೃಹ ಪ್ರವೇಶಕ್ಕೆ ಸೂಕ್ತ ದಿನ ಇದ್ದರೆ ತಿಳಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಏಪ್ರಿಲ್ ತಿಂಗಳಲ್ಲಿ ಶನಿವಾರ 2 ಚಾಂದ್ರಮಾನ ಯುಗಾದಿ ಇರುವಂಥದ್ದು, ಹೊಸ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಹಾಗೆ ಗೃಹ ಪ್ರವೇಶಕ್ಕೆ ಏಪ್ರಿಲ್ 6 and 7 ಬುಧವಾರ ಮತ್ತು ಗುರುವಾರ ಬಹಳ ವಿಶೇಷವಾಗಿ ಇರುವಂಥದ್ದು. ಈ 2 ಪ್ರಶಸ್ತವಾಗಿದೆ. ಹಾಗಾಗಿ ನಿಮ್ಮ ರಾಶಿಬಲ ನಕ್ಷತ್ರ ಬಲವನ್ನು ನೋಡಿ ಗೃಹ ಪ್ರವೇಶದ ಸಮಯವನ್ನು ಇತ್ಯರ್ಥ ಮಾಡಿಕೊಳ್ಳಿ ಅಂತ ಹೇಳಿ ಹೇಳ್ತಾ. ಇನ್ನು ರೇಖಾ ಮಲ್ಲಪ್ಪ ಇವರು ಕುಡಿತ ಬಿಡಿಸುವ ಬಗ್ಗೆ ಪರಿಹಾರ ಕ್ರಮವನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಕುಡಿತ ಅಥವಾ ಮದ್ಯಪಾನ ಅನ್ನುವಂಥದ್ದು ಒಂದು ದುಶ್ಚಟ, ಇದು ಸಾಮಾಜಿಕ ಕಳಂಕವನ್ನು ಕೂಡ ತರುವಂಥದ್ದು, ವ್ಯಕ್ತಿಗೆ ಗೌರವವನ್ನು ಕಡಿಮೆ ಮಾಡುವಂಥದ್ದು ಈ ಮದ್ಯಪಾನ ಅಥವಾ ಕುಡಿತ. ಇದನ್ನು ಬಿಡಿಸುವಂಥದ್ದು ಹೇಗೆ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಲವಾರು ಉಪಾಯಗಳು ಕೂಡ ಇದೆ. ಆದರೆ ಈ ಮದ್ಯ ವ್ಯಸನಿ ಈ ಒಂದು ಪರಿಹಾರ ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಹಕರಿಸಬೇಕಾಗತ್ತೆ. ಹಾಗಾಗಿ ಮುಂದಿನ ದಿನದಲ್ಲಿ ಇದರ ಬಗ್ಗೆ ಕೆಲವು ಪರಿಹಾರ ಕ್ರಮಗಳನ್ನು ಕೂಡ ನಾವು ನೋಡೋಣ ಅಂತ ಹೇಳಿ ಹೇಳ್ತಾ. ಈ ದಿನ ಅಮಾವಾಸ್ಯೆ ಇರುವಂಥದ್ದು, ಇದನ್ನು ಅವರಾತ್ರಿ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಹಾಗೆ ಇದನ್ನು ಮೌನಿ ಅಮಾವಾಸ್ಯೆ ಅನ್ನುವಂಥ ಹೆಸರಿನಿಂದ ಕೂಡ ಕರೀತಾರೆ. ಏಕೆಂದರೆ ಫೆಬ್ರವರಿ 3 ತದಿಗೆ ಇರೋದರಿಂದ ಮೌನಗೌರಿ ವ್ರತವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಈ ಅಮಾವಾಸ್ಯೆ ತಿಥಿ ಪೂರ್ವಜರ ಪೂಜೆಗೂ ಕೂಡ ಮೀಸಲಾಗಿರುವಂಥದ್ದು. ಅದು ಹೇಗೆ ಅನ್ನುವಂಥದ್ದನ್ನು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನೋಡೋಣ. ಅದಕ್ಕೂ ಮೊದಲು ಈ ದಿನ ಪುರಂದರದಾಸರ ಪುಣ್ಯ ದಿನ ಇರುವಂಥದ್ದು, ಹಾಗೆ ಪದ್ಮಕ ಯೋಗ ಇರುವಂತಹ ದಿನ. ಇಲ್ಲಿ ಪದ್ಮಕ ಯೋಗ ಅಂತ ಹೇಳಿದ್ರೆ ಭೌಮವಾಸರ ಮಂಗಳವಾರ ಅಥವಾ ಗುರುವಾರ ಅಮಾವಾಸ್ಯೆ ಬಂದರೆ ಉಂಟಾಗುವಂಥ ಒಂದು ಯೋಗ ಇದು. ಇದು ಸಾಮಾನ್ಯವಾಗಿ ಅಶುಭ ಯೋಗ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಪದ್ಮಕ ಯೋಗ ಇರುವಂತಹ ದಿನ ಮಾಡುವಂಥ ಶುಭ ಕಾರ್ಯಗಳು ಒಳ್ಳೆಯ ಫಲಿತಾಂಶವನ್ನು ಕೊಡಲ್ಲ, ಇದರಿಂದ ದಾರಿದ್ರ್ಯ ಉಂಟಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ಅಮಾವಾಸ್ಯೆಯ ದಿನ ಶುಭ ಕಾರ್ಯಗಳನ್ನು ಮಾಡಲ್ಲ, ಅದರಲ್ಲೂ ವಿಶೇಷವಾಗಿ ಮಂಗಳವಾರ ಗುರುವಾರ ಬೀಳುವಂತಹ ಅಮಾವಾಸ್ಯೆಯಂದು ಪದ್ಮಕ ಯೋಗ ಇರೋದರಿಂದ ಈ ಕೆಲಸಗಳನ್ನು ಮಾಡಬಾರ್ದು, ಶುಭ ಕೆಲಸಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಇದೆ. ಹಾಗೆ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಏನಿದೆ ನೋಡೋಣ, ಬನ್ನಿ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಈ ದಿನ ನಾವು ಅಮಾವಾಸ್ಯೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಅಮಾವಾಸ್ಯೆ ಅಂತ ಹೇಳಿದ್ರೆ ಚಂದ್ರನಿಲ್ಲದಂತಹ ದಿನ ಅಂತ ಹೇಳಿ ಅರ್ಥ. ಅಂದರೆ ಚಂದ್ರನ ಅನುಪಸ್ಥಿತಿ ಬಹಳ ವಿಶೇಷವಾಗಿ ಅಮಾವಾಸ್ಯೆಯ ದಿನ ನಮಗೆ ಕಾಣಿಸುವಂಥದ್ದು. ಹಾಗೆ
ಅಮಾವಾಸ್ಯೆಯ ದಿನ ಭೂಮಿ ಕೊರಗತ್ತೆ ಅಂತ ಹೇಳ್ತಾರೆ. ಭೂಮಿಯ ಮೇಲಿನ ಜೀವನ ಪ್ರಕ್ರಿಯೆ ತುಂಬ ನಿಧಾನವಾಗಿರುತ್ತೆ. ಮತ್ತು ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ಈ ಅಮಾವಾಸ್ಯೆಯ ದಿನ ಜೀವದ ಸಮೀಕರಣ ಹೆಚ್ಚು ಉತ್ತಮವಾಗಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ದೇಹದ ಪ್ರಕ್ರಿಯೆಗಳು ನಿಧಾನವಾದಾಗಲೇ ದೇಹವನ್ನು ಗಮನಿಸುವಂಥದ್ದು, ಇಲ್ಲ ಅಂತ ಹೇಳಿದ್ರೆ ಎಲ್ಲವೂ ಸರಿ ಇದ್ದರೆ, ಎಲ್ಲವೂ ಸಕ್ರಿಯವಾಗಿದ್ದರೆ ನಮ್ಮ ದೇಹವನ್ನು ಗಮನಿಸಲ್ಲ. ಅನಾರೋಗ್ಯ ಬಂದಾಗಲೇ ವೈದ್ಯರನ್ನು ಕಾಣುವಂಥದ್ದು, ಇಲ್ಲಾಂದರೆ ವೈದ್ಯರ ಸ್ಮರಣೆಯೇ ಬರೋದಿಲ್ಲ. ಅದೇ ರೀತಿಯಲ್ಲಿ ಈ ದಿನದಲ್ಲಿ ಚಂದ್ರ ಇಲ್ಲದೇ ಇದ್ದಾಗ ಅವನ ಅನುಪಸ್ಥಿತಿ ಬಹಳ ವಿಶೇಷವಾಗಿ ಕಾಣಿಸುತ್ತೆ. ಹಾಗಾಗಿ ಅಮಾವಾಸ್ಯೆಯ ದಿನ ಮೂಲಾಂಶಗಳ ಒಂದು ನಿರ್ದಿಷ್ಟ ಸಮೀಕರಣ ನಡೆಯುತ್ತೆ, ಎಲ್ಲವೂ ಕೂಡ ಮಂದಗತಿಯಲ್ಲಿ ಸಾಗ್ತಾ ಇರುತ್ತೆ. ಹಾಗೆ ಸುಖ ಸೌಖ್ಯ ಸಂತೋಷವನ್ನು ಬಯಸ್ತಾ ಇದ್ದರೆ ಹುಣ್ಣಿಮೆ ಬಹಳ ಶ್ರೇಷ್ಠ. ಅದೇ ರೀತಿ ಮುಕ್ತಿಯನ್ನು ಯಾರಾದರೂ ಬಯಸ್ತಾ ಇದ್ದರೆ ಅಮಾವಾಸ್ಯೆ ಶ್ರೇಷ್ಠ. ಆದ್ದರಿಂದಲೇ ಅಮಾವಾಸ್ಯೆಯ ದಿನ ಪಿತೃಗಳಿಗೆ ಪಿತೃಯಜ್ಞವನ್ನು ಮಾಡಲಿಕ್ಕೆ ವಿಶೇಷವಾಗಿ ಬಳಸುವಂಥದ್ದು. ಹಾಗಾಗಿ ನಮ್ಮ ಜೀವನದ ಈ ಎರಡು ವಿಭಿನ್ನ ಆಯಾಮಗಳಿದೆಯಲ್ಲ, ಇದಕ್ಕೆ ವಿಭಿನ್ನ ಆಚರಣೆಗಳು ಮತ್ತು ಸಾಧನೆಗಳಿದೆ ಅಂತ ಹೇಳ್ತಾರೆ. ಹಾಗಾಗಿ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೆ ಪ್ರತಿ ತಿಂಗಳು ಕೂಡ ನೈಸರ್ಗಿಕವಾಗಿ ಈ ಸದವಕಾಶ ಸೃಷ್ಟಿಯಾಗುತ್ತೆ. ಪ್ರತಿ ಅಮಾವಾಸ್ಯೆಯಿಂದ ಆರಂಭವಾಗಿ ಮುಂದುವರೆಯುವಂಥ ಈ ಪ್ರಾಕೃತಿಕವಾದಂಥ ಅವಕಾಶ ಎಲ್ಲರಿಗೂ ಕೂಡ ಲಭ್ಯವಾಗುತ್ತೆ. ಇನ್ನು ಹುಣ್ಣಿಮೆಯ ಗುಣಲಕ್ಷಣ ಇಡನಾಡಿಗೆ ಅಥವಾ ಸ್ತ್ರೀ ಅಂಶಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅಮಾವಾಸ್ಯೆ ತುಂಬ ಮೂಲ ಸ್ಥಿತಿಯಲ್ಲಿ ಇರುವಂಥದ್ದು. ಅಮಾವಾಸ್ಯೆಯ ಹಿಂದಿನ ದಿನವನ್ನು ಮಾಸ ಶಿವರಾತ್ರಿ ಅಂತ ಹೇಳಿ ಕರೆಯಲಾಗುತ್ತೆ. ಏಕೆಂದರೆ ಅದು ಶಿವನ ರಾತ್ರಿ. ಅದರ ಗುಣಲಕ್ಷಣ ಆದಿಸ್ವರೂಪದ್ದು. ಎಲ್ಲವೂ ಕೂಡ ಗಾಢಾಂಧಕಾರದಲ್ಲಿ ಮುಳುಗಿದ್ದಾಗ ಸೃಷ್ಟಿಯೇ ಕರಗಿ ಹೋದಂತೆ ತೋರ್ತಾ ಇರುತ್ತೆ. ಅಮಾವಾಸ್ಯೆಯ ದಿನ ಲಯಕರ್ತನ ಛಾಯೆ ಇರುತ್ತೆ. ಸಾಮಾನ್ಯವಾಗಿ ಅಮಾವಾಸ್ಯೆಯ ರಾತ್ರಿ ಪ್ರಬಲವಾದಂತಹ ಸ್ತ್ರೀ ಶಕ್ತಿಗೆ ಇವೆರಡರಲ್ಲಿ ಒಂದು ಸಂಭವಿಸಬಹುದು. ಅಮಾವಾಸ್ಯೆ ಅವಳಲ್ಲೊಂದು ಭಯ ಮತ್ತು ಕ್ಷೋಭೆಯನ್ನು ಉಂಟು ಮಾಡೋದ್ರಿಂದ ಗೊಂದಲಕ್ಕೆ ಈಡಾಗಬಹುದು, ಅಥವಾ ಆ ಶಕ್ತಿಯ ವರ್ತನೆ ಪುಂಡಾಟಕ್ಕೆ ತಿರುಗಿ ಗಂಡಸಿನಂತೆ ವರ್ತಿಸ್ಬೋದು. ಈ ಎರಡೂ ಕೂಡ ಆಗುವಂತಹ ಸಾಧ್ಯತೆಗಳು ಅಮಾವಾಸ್ಯೆ ದಿನ ಇದೆ. ಹಾಗೆ ಹುಣ್ಣಿಮೆ ಸ್ತ್ರೀ ಶಕ್ತಿಗೆ ಹೆಚ್ಚು ಅನುಕೂಲಕರವಾಗಿರೋದ್ರಿಂದ ಹುಣ್ಣಿಮೆಯನ್ನು ಮಹಿಳೆಯರು ಬಳಸ್ಕೊಳ್ತಾರೆ. ಮತ್ತು ಮುಕ್ತಿಯನ್ನು ಯಾರು ಅರಸ್ತಾ ಇದ್ದಾರೋ ಬಯಸ್ತಾ ಇದ್ದಾರೋ ಅಂಥವ್ರಿಗೆ ಹುಣ್ಣಿಮೆಯ ರಾತ್ರಿ ಅಷ್ಟೇನು ಒಳ್ಳೆಯದಲ್ಲ. ಹಾಗೆ ಪರಮ ಹುಣ್ಣಿಮೆಯನ್ನು ಮುಕ್ತಿಯನ್ನು ಯಾರು ಅರಸ್ತಾ ಇದ್ದಾರೋ ಎಲ್ಲರಿಗೂ ಕೂಡ ಅಮಾವಾಸ್ಯೆ ಅಮೋಘವಾಗಿ ಇರುವಂತಹ ದಿನ. ಇನ್ನು ಕೆಲವರಿಗೆ ಮಾನಸಿಕ ಸ್ಥಿಮಿತ ಸ್ವಲ್ಪ ಮಟ್ಟಿಗೆ ಇರಲ್ಲ, ಬುದ್ಧಿ ವಿಕಲ್ಪವಾಗಿರುವಂಥದ್ದು, ಅಂಥವರು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನಗಳಂದು ಮತ್ತಷ್ಟು ಹೆಚ್ಚು ಮಾಡಿಕೊಳ್ತಾರೆ. ಅಂದರೆ ಅವರ ಬುದ್ಧಿಯ ಸ್ಥಿಮಿತ ಏರುಪೇರಾಗಿರುತ್ತೆ. ಇದನ್ನು ಸಾಮಾನ್ಯವಾಗಿ ಕೇಳಿರ್ತೀವಿ ಅಥವಾ ಗಮನಿಸಿರ್ಬೋದು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಚಂದ್ರನ ಗುರುತ್ವಾಕರ್ಷಣೆಯ ಪರಿಣಾಮ. ಇದು ಭೂಮಿಯ ಮೇಲೆ ನಿರಂತರವಾಗಿ ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲವನ್ನು ಕೂಡ ಅದು ಮೇಲಕ್ಕೆ ಸೆಳೀತಾ ಇರುತ್ತೆ. ನಿಮಗೆ ಗೊತ್ತಿರ್ಬೋದು, ಸಮುದ್ರವೇ ಮೇಲೆ ಉಕ್ಕುವಂತಹ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಹಾಗೆ ದೇಹದಲ್ಲಿರುವಂತಹ ಶೇಕಡ 70% ನೀರಿನ ಅಂಶ ರಕ್ತವನ್ನು ಒಳಗೊಂಡಂತೆ ಚಂದ್ರನ ಗುರುತ್ವಾಕರ್ಷಣೆಯತ್ತ ಏರಲು ಪ್ರಯತ್ನವನ್ನು ಪಡ್ತಾ ಇರುತ್ತೆ. ಹಾಗಾಗಿ ಮಾನಸಿಕವಾಗಿ ಸ್ವಲ್ಪ ಅಸಮತೋಲನವನ್ನು ಹೊಂದಿದಂತೆ ಕಾಣ್ತಾರೆ. ಜೊತೆಗೆ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ರಕ್ತ ಪರಿಚಲನೆ ಸ್ವಲ್ಪ ವೇಗವಾಗಿರುತ್ತೆ. ಇದರಲ್ಲಿ ಮೆದುಳಿಗೆ ಹೆಚ್ಚಾಗಿ ರಕ್ತ ಪೂರೈಕೆ ಆಗುವಂಥದ್ದು ಇದೆ. ಇದು ವೈಜ್ಞಾನಿಕವಾಗಿ ಹೇಳಬಹುದಾದಂಥ ಮತ್ತೊಂದು ಅಂಶ. ಇದರಿಂದ ಮನಸ್ಸು ಸ್ವಲ್ಪ ಅಸಮತೋಲನಕ್ಕೆ ಕಾರಣವಾಗುತ್ತೆ. ಇಂತಹ ದಿನಗಳಂದು ನೀವು ದುಃಖದಲ್ಲಿದ್ದರೆ ದುಃಖ ಜಾಸ್ತಿ ಆಗುತ್ತೆ, ಸುಖ ಸಂತೋಷದಲ್ಲಿದ್ದರೆ ಅಂತಹ ಸುಖ ಸಂತೋಷವೇ ಹೆಚ್ಚಾಗಿರುತ್ತೆ. ಹಾಗಾಗಿ ನೀವು ಯಾವ ಸ್ಥಿತಿಯಲ್ಲಿರ್ತೀರೋ ಅದನ್ನು ಹೆಚ್ಚು ಮಾಡುತ್ತೆ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳ ಹಾಗೆ ಈ ಚಂದ್ರನ ಪ್ರಭಾವ. ಹಾಗಾಗಿ ಮನುಷ್ಯನ ಶಕ್ತಿ ಒಂದು ರೀತಿಯಲ್ಲಿ ಮೇಲಕ್ಕೆ ಎಳೆಯಲ್ಪಡುತ್ತಾ ಇರುವಂಥದ್ದು, ಊರ್ಧ್ವಮುಖವಾಗಿ ಶಕ್ತಿ ಪ್ರವಹಿಸ್ತಾ ಇರುತ್ತೆ. ಇದನ್ನೇ ಆಧ್ಯಾತ್ಮಿಕ ಸಾಧಕರು ಬಹಳ ವಿಶೇಷವಾಗಿ ಬಳಸ್ಕೊಳ್ತಾರೆ. ಆದ್ದರಿಂದಲೇ ಯಂತ್ರ ಮಂತ್ರ ತಂತ್ರಗಳನ್ನು ಸಿದ್ಧಿ ಮಾಡಿಕೊಳ್ಳುವಂಥವ್ರು ಸಾಧನೆ ಮಾಡುವಂಥವ್ರು ಕೂಡ ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳನ್ನು ನಿರೀಕ್ಷೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ ಎರಡೂ ದಿನಗಳು ಕೂಡ ಪ್ರಕೃತಿ ದತ್ತ ವರವಾಗಿ ಇರುವಂಥದ್ದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳು. ಹಾಗೆ ಈ ಸಂದರ್ಭದಲ್ಲಿ ಇರುವಂಥ ಅವರಾತ್ರಿ ಅಮಾವಾಸ್ಯೆ ಮಂಗಳವಾರದ ದಿನ ಬಂದಿದೆ. ಮಂಗಳ ಅಂತ ಹೇಳಿದ್ರೆ ಕುಜ, ಕುಜ ಅಂತ ಹೇಳಿದ್ರೆ ಭೂಕಾರಕ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂತೆ ಈ ಅಮಾವಾಸ್ಯೆಯ ದಿನ ಕೆಲವು ಅಹಿತಕರ ಘಟನೆಗಳು ಸಂಭವಿಸುವಂಥದ್ದು ಕೂಡ ಇದೆ.
ಅದರಲ್ಲೂ ಮಕರ ರಾಶಿಯಲ್ಲಿ ನಾಲ್ಕು ಗ್ರಹಗಳ ಸಂಯೋಗವಾಗಿದೆ. ರವಿ, ಶನಿ, ಬುಧ ಮತ್ತು ಚಂದ್ರ ಈ ನಾಲ್ಕು ಗ್ರಹಗಳ ಚತುಷ್ಕೂಟ ಮಕರ ರಾಶಿಯಲ್ಲಿದೆ. ಆದ್ದರಿಂದಲೇ ಹನ್ನೆರಡು ರಾಶಿಯವರು ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರುವಂಥದ್ದು ಒಳ್ಳೆಯದು. ಹಾಗೆ ಈ ದಿನದಲ್ಲಿ ನಾವು ವಹಿಸಬೇಕಾದಂತಹ ಪ್ರಮುಖ ಮುಂಜಾಗ್ರತಾ ಕ್ರಮಗಳೇನೇನು ಅಂತ ಹೇಳಿದ್ರೆ, ಆದಷ್ಟು ದೂರ ಪ್ರಯಾಣವನ್ನು ಮಾಡಬಾರದು. ತುಂಬ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮ ಜೊತೆ ಇನ್ನೊಬ್ಬರನ್ನು ಕರೆದುಕೊಂಡು ಹೋಗಿ ಅನುಭವಸ್ಥರ ಜೊತೆಯಲ್ಲಿರಬೇಕು. ಆಗ ಪ್ರಯಾಣ ಮಾಡುವಂಥದ್ದು ಉತ್ತಮ. ಹಾಗೆ ಯಾವುದೇ ಒಂದು ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಯಾವುದೇ ತೀರ್ಮಾನಕ್ಕೆ ಬದ್ಧರಾಗುವಂಥ ಮಾತುಗಳನ್ನಾಡುವಂಥದ್ದು ಈ ದಿನ ಮಾಡಬೇಡಿ. ಯಾವುದೇ ಕರಾರುಗಳಿಗೆ, ಯಾವುದೇ ಕಾಗದ ಪತ್ರಗಳಿಗೆ ಸಹಿಯನ್ನು ಹಾಕಬೇಡಿ. ಇನ್ನು ಹಣವನ್ನು ಯಾರಿಗೂ ಸಾಲವಾಗಿ ಕೊಡುವಂಥದ್ದಾಗಲಿ, ಸಾಲವಾಗಿ ಪಡ್ಕೊಳ್ಳುವಂಥದ್ದನ್ನಾಗಲಿ ಮಾಡಬೇಡಿ. ಆರೋಗ್ಯದ ವಿಚಾರದಲ್ಲಿ ಬಹಳ ಜಾಗ್ರತೆಯಿಂದ ಇರಬೇಕು. ಅದರಲ್ಲೂ ಹಿರಿಯರು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಹಾಗೆ ಯಾವುದೇ ವಾದ ವಿವಾದಗಳು, ಜಗಳ, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರದಂತೆ ಬಹಳ ಸೂಕ್ಷ್ಮದಲ್ಲಿ ನೀವು ಇರಬೇಕಾಗತ್ತೆ, ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಮನೆಯಲ್ಲಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ. ಇನ್ನು ವಿಶೇಷವಾದಂತಹ ಪೂಜೆ, ಅಭಿಷೇಕ, ಇನ್ನು ಸಾಮೂಹಿಕವಾಗಿ ಪಾರಾಯಣ ಮಾಡುವಂಥದ್ದು, ಸ್ತೋತ್ರ, ಜಪ, ತಪಗಳನ್ನು ಮಾಡುವಂಥದ್ದು ಇತ್ಯಾದಿ ನಿಮ್ಮ ಧಾರ್ಮಿಕ ಸಂಪ್ರದಾಯ ಹೇಗಿದೆಯೋ ಮನೆಯಲ್ಲಿ ಅದನ್ನು ಸ್ವಲ್ಪ ಹೆಚ್ಚು ಮಾಡಿ. ಹಾಗೆ ಅಮಾವಾಸ್ಯೆ ಈ ದಿನ ನಿಮ್ಮ ಹತ್ತಿರದಲ್ಲಿರುವಂಥ ದೇವಸ್ಥಾನಕ್ಕೆ ಅನುಕೂಲ ಇದ್ದರೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ. ಸ್ವಲ್ಪ ಆಧ್ಯಾತ್ಮಿಕವಾಗಿ ನಿಮ್ಮ ಮನಸ್ಸನ್ನು ಆ ಕಡೆಗೆ ಕೊಡುವಂಥದ್ದು ತುಂಬ ಒಳ್ಳೆಯದು. ಇನ್ನು ಅಮಾವಾಸ್ಯೆಯ ದಿನ ಸ್ವಲ್ಪ ಮೌನವಾಗಿರುವಂಥದ್ದು ಬಹಳ ಬಹಳ ಉತ್ತಮ. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು, ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು, ಕನಕಧಾರಾ ಸ್ತೋತ್ರವನ್ನು, ಆತಿಥ್ಯ ಹೃದಯ ಸ್ತೋತ್ರವನ್ನು, ಗುರು ದತ್ತಾತ್ರೇಯ ಸ್ತೋತ್ರವನ್ನು, ರಾಘವೇಂದ್ರ ಹರಿವಾಯ ಸ್ತುತಿಯನ್ನು, ಹನುಮಾನ್ ಚಾಲೀಸನ್ನು, ಈ ರೀತಿ ನಿಮಗೆ ಯಾವ ಸ್ತೋತ್ರ, ಯಾವ ಮಂತ್ರ ಇಷ್ಟವಾಗುತ್ತೆ ಅದನ್ನು ಈ ದಿನ ಜಪ ಮಾಡಿಕೊಳ್ಳಿ. ಖಂಡಿತ ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ಅಮಾವಾಸ್ಯೆಯ ದಿನ ಮನಸ್ಸು ನಿಮ್ಮ ಸ್ಥಿಮಿತದಲ್ಲೇ ಇರುತ್ತೆ. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಈ ಅಮಾವಾಸ್ಯೆಯ ತಿಥಿಯನ್ನು ಪೂರ್ವಜರ ಪೂಜೆಗೆ ಮೀಸಲಾಗಿಟ್ಟಿರುವಂಥದ್ದು. ಮನುಷ್ಯ ತನ್ನ ಜೀವನದಲ್ಲಿ ಒಂದು ಶ್ರೇಷ್ಠತೆಯನ್ನು ಪಡಿಬೇಕು ಅಥವಾ ಅಭಿವೃದ್ಧಿಯತ್ತ ಸಾಗಬೇಕು ಅಂತ ಹೇಳಿದ್ರೆ ಪಿತೃಗಳ ಅನುಗ್ರಹ ಬಹಳ ಮುಖ್ಯ. ಆದ್ದರಿಂದಲೇ ಅಮಾವಾಸ್ಯೆಯ ತಿಥಿಯಲ್ಲಿ ನಮ್ಮ ಹಿರಿಯರ ಪೂಜೆಯನ್ನು ಮಾಡಿ ಪಿತೃಗಳ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥ ಉದ್ದೇಶದಿಂದ ಬೇರೆ ಯಾವುದೇ ಶುಭ ಕಾರ್ಯಗಳಾಗಲಿ, ದೂರ ಪ್ರಯಾಣವಾಗಲಿ ಹಿಂದೂ ಧರ್ಮದಲ್ಲಿ ನಿಷಿದ್ಧವಾಗಿರುವಂಥದ್ದು ಅಮಾವಾಸ್ಯೆಯ ದಿನ. ಯಾಕೆ ಅಂತ ಹೇಳಿದ್ರೆ ಪಿತೃಪೂಜೆಯನ್ನೇ ಮಾಡ್ತಾ ಇರಲಿ ಅನ್ನುವಂಥ ಉದ್ದೇಶ. ಹಾಗಾಗಿ ಅಮಾವಾಸ್ಯೆಯ ದಿನ ಶಿವನ ಸಾನ್ನಿಧ್ಯದಲ್ಲಿ ಯಾರು ಅಮಾವಾಸ್ಯೆಯ ಸ್ನಾನವನ್ನು ಮಾಡಿ ಶಿವನಲ್ಲಿ ತನ್ನ ಪೂರ್ವಜರಿಗೆ ಸದ್ಗತಿಯನ್ನು ಬಿಡ್ತಾರೋ ಅವರಿಗೆ ಪಿತೃದೋಷಗಳು ಕಾಡಲ್ಲ ಅನ್ನುವಂಥದ್ದು ಧರ್ಮಶಾಸ್ತ್ರ ಹೇಳುವಂಥದ್ದು. ಹಾಗಾಗಿ ಈ ದಿನ ವಿಶೇಷವಾಗಿ ಶಿವನನ್ನು ಆರಾಧನೆ ಮಾಡಬೇಕು. ಯಾಕೆಂದರೆ ಶಿವ ಲಯಕ್ಕೆ ಅಧಿಕಾರಿ. ಹಾಗೆ ಶಿವನ ಕಾರ್ಯ ಬರೀ ಲಯದೊಂದಿಗೆ ಅಂತ್ಯವಾಗಲ್ಲ. ಲಯದಿಂದ ಆಚೆ ಒಂದು ದೃಷ್ಟಿಯನ್ನು ಹಾಯಿಸಿದರೆ ಮರಣ ಹೊಂದಿದಂತಹ ಜೀವಿಗಳ ಧರ್ಮ ಕರ್ಮಗಳ ಲೆಕ್ಕಾಚಾರದಂತೆ ಪುನರ್ಜನ್ಮವು ಅಥವಾ ಈಶ್ವರ ಪ್ರಾಪ್ತಿಯೋ ಅನ್ನುವಂಥದ್ದನ್ನು ನಿರ್ಧಾರ ಮಾಡುವಂಥವನು. ಹಾಗಾಗಿ ಯಮನ ಶೈಮಿನಿಯೇ ಶಿವನ ಕಾರ್ಯಕ್ಷೇತ್ರವಾಗಿರುವಂಥದ್ದು. ಹಾಗಾಗಿ ಗತಿಸಿರುವಂಥ ಪೂರ್ವಜರಿಗೆ ಅಪರ ಕರ್ಮಗಳನ್ನು ಮಾಡಲಿಕ್ಕೆ ಶಿವ ದೇಗುಲಗಳು ಹೇಗೆ ಪ್ರಾತಿನಿಧ್ಯವನ್ನು ಪಡ್ಕೊಂಡಿದೆಯೋ ಹಾಗೆ ನಮ್ಮ ಪೂರ್ವಜರ ಸದ್ಗತಿಗಾಗಿ ಈ ಅಮಾವಾಸ್ಯೆಯ ದಿನವನ್ನು ಬಳಸ್ಕೊಳ್ಬೇಕು. ಅಂದರೆ ಶಿವನನ್ನು ಈ ದಿನ ಆರಾಧನೆ ಮಾಡಿದ್ರೆ, ಶಿವನನ್ನು ಬೇಡಿಕೊಂಡ್ರೆ ಶಿವನ ಅನುಗ್ರಹದ ಜೊತೆಗೆ ಪಿತೃಗಳ ಅನುಗ್ರಹ ಕೂಡ ನಮಗೆ ಲಭ್ಯವಾಗುತ್ತೆ. ಹಾಗೆ ತಂದೆಯ ಕಾಲವಾದ ನಂತರ ಅಮಾವಾಸ್ಯೆಯ ದಿನ ಮೂರು ಸಲ ನದಿಯಲ್ಲಿ ಸ್ನಾನವನ್ನು ಮಾಡಿ, ಸಮುದ್ರ ಸ್ನಾನವನ್ನು ಮಾಡಿ, ಸೌಕರ್ಯ ಇಲ್ಲದಂಥವರು ಪ್ರತಿನಿತ್ಯ ಮಾಡುವಂತಹ ಸ್ನಾನವನ್ನೇ ಮಾಡಿ ಪಿತೃದೇವತೆಗಳಾದಂತಹ ವಸು, ರುದ್ರ, ಆದಿತ್ಯರನ್ನು ಬೇಡುವಂತಹ ಸಂಪ್ರದಾಯ ಕೂಡ ನಮ್ಮ ಧರ್ಮದಲ್ಲಿದೆ. ಹೀಗೆ ಮೂರು ತಲೆಮಾರಿನ ಪಿತೃ ಋಣವನ್ನು ತೀರಿಸಲಿಕ್ಕಾಗಿ ಶಿವನನ್ನು ಆರಾಧನೆ ಮಾಡ್ತೀವಿ. ಏಕೆಂದರೆ ಶಿವ ಅವರಿಗೆ ಮುಕ್ತಿಯನ್ನು ನೀಡ್ತಾನೆ ಅನ್ನುವಂಥದ್ದು ನಮ್ಮ ಧರ್ಮಶಾಸ್ತ್ರದಲ್ಲಿ ಇದೆ. ಹಾಗಾಗಿ ಈ ಅಮಾವಾಸ್ಯೆ ಬಹಳ ವಿಶೇಷವಾಗಿ ಭಗವಂತನ ಆರಾಧನೆಗೆ, ಹಾಗೆ ಪಿತೃಗಳ ಪೂಜೆಗೂ ಕೂಡ ವಿಶೇಷವಾಗಿರುವಂಥದ್ದು. ಹಾಗಾಗಿ ನಿಮ್ಮ ಯಥಾಶಕ್ತಿ, ಯಥಾ ಸೌಕರ್ಯ ಈ ಕಾರ್ಯಗಳನ್ನು ಈ ಅಮಾವಾಸ್ಯೆಯ ದಿನ ಮಾಡಿ ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಯಾವುದೇ ಅಹಿತಕರವಾದಂತಹ ಘಟನೆ ಸಂಭವಿಸದೇ ಇರಲಿ, ಭಗವಂತ ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ಈ ಅಮಾವಾಸ್ಯೆಯ ದಿನದಂದು ಅನ್ನುವಂಥದ್ದನ್ನು
ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಕರ ರಾಶಿಯಲ್ಲಿ ಇರುವಂತಹ ಚಂದ್ರ 10ರ ಸ್ಥಾನದಲ್ಲಿದ್ದಾನೆ, ಉದ್ಯೋಗ ಸ್ಥಾನದಲ್ಲಿ. ಹಾಗಾಗಿ ನಿಮ್ಮ ಉದ್ಯೋಗದ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ವ್ಯಾಪಾರದ ಬಗ್ಗೆ, ಸ್ವಂತ ಬಿಸ್ನೆಸ್ ಬಗ್ಗೆ ಬಹಳ ವಿಶೇಷವಾಗಿ ಮನಸ್ಫೂರ್ತಿ ಮಾತಾಡುವಂಥದ್ದು ಇದೆ. ಕೆಲವರ ಜೊತೆ ವಿಚಾರ ವಿನಿಮಯ ಆಗುವಂಥದ್ದು, ಅದರಲ್ಲೂ ನಿಮ್ಮ ಪ್ರೀತಿಪಾತ್ರರ ಜೊತೆಯಲ್ಲಿ ಈ ರೀತಿಯ ವಿನಿಮಯ ಆಗುವಂಥದ್ದು ವಿಚಾರಗಳು. ಇದು ಸಂಬಂಧಗಳಲ್ಲಿ ಪರಸ್ಪರ ಒಂದು ಬಾಂಡೇಜ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಈ ದಿನ. ಹಾಗೆ ಯಾವುದೇ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಕೆಲಸವನ್ನು ಆರಂಭ ಮಾಡಿದ್ರೆ ಸುಲಭವಾಗುತ್ತೆ. ಹಾಗೆ ಈ ದಿನ ನೀವು ನಿರ್ಧಾರ ಮಾಡಿದಂತಹ ಕೆಲಸಗಳನ್ನೇ ಮಾಡುವಂಥವ್ರು. ಸ್ವಲ್ಪ ಹಠದ ಸ್ವಭಾವ ಇದೆ, ಅದನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಕೆಲವು ವಿಚಾರಗಳನ್ನು ಸ್ವಲ್ಪ ನಿಧಾನವಾಗಿ ಮಾಡುವಂಥದ್ದು, ಆದರೆ ಈ ಪ್ರಯತ್ನವನ್ನು ಹೆಚ್ಚಿಸಲಿಕ್ಕೆ ಸ್ವಲ್ಪ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಈ ಕಾರಣದಿಂದ ಮುಂದೆ ಕೆಲವು ದೊಡ್ಡ ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಆದರೆ ಈ ದಿನದಲ್ಲಿ ಹಣದ ವ್ಯವಹಾರವನ್ನು ಸ್ವಲ್ಪ ಸ್ಥಗಿತಗೊಳಿಸುವಂಥದ್ದು ಉತ್ತಮ. ಹಾಗೆ ಮನೆಯಲ್ಲಿರುವಂತಹ ಹಿರಿಯರು ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ ಓಡಾಟವನ್ನು ಕಡಿಮೆ ಮಾಡಿ. ಇನ್ನು ವಿಶೇಷವಾಗಿ ಹೊಸ ಉದ್ಯೋಗದ ನಿರೀಕ್ಷೆಯಲ್ಲಿರುವಂಥವರು ಒಳ್ಳೆಯ ಸುದ್ದಿಯನ್ನು ಪಡೆಯುವಂತಹ ಸಾಧ್ಯತೆ ಇದೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಂದು ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಷಭ ರಾಶಿ. ವೃಷಭ ರಾಶಿಯವರು ಈ ದಿನ ನಿಮ್ಮ ಆರ್ಥಿಕ ಚಟುವಟಿಕೆಗಳನ್ನು ಸುಧಾರಣೆ ಮಾಡಬೇಕು ಅನ್ನುವಂಥ ಸಂಕಲ್ಪ ಇದೆ, ಅಂತಹ ಪ್ರಯತ್ನಗಳು ಇದೆ, ಇವು ಯಶಸ್ವಿಯಾಗುತ್ತೆ. ಹಾಗೆ ಆದಾಯದ ಮೂಲ ಹೆಚ್ಚುವಂಥದ್ದು ಈ ದಿನ ನೋಡಿ. ಬಹಳ ವಿಶೇಷವಾದಂತಹ ಯೋಜನೆಯೊಂದನ್ನು ಸಿದ್ಧಪಡಿಸುವಂತಹ ಸಾಧ್ಯತೆ ಇದೆ ಈ ಆದಾಯ ವ್ಯಯಾದಿಗಳ ಬಗ್ಗೆ. ಹಾಗೆ ಈ ದಿನದಲ್ಲಿ ಯುವಕರು, ಯುವತಿಯರು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಸಮಸ್ಯೆ ಇದ್ದರೂ ಅದರ ಪರಿಹಾರಕ್ಕಾಗಿ ಪ್ರಯತ್ನ ಪಡ್ತೀರಿ. ಇದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹಾಗೆ ಜೀವನದಲ್ಲಿ ನೆಮ್ಮದಿಯನ್ನು ಪಡೀಲಿಕ್ಕೆ ಸ್ವಲ್ಪ ಹಣವನ್ನು ವ್ಯಯ ಮಾಡುವಂತಹ ಸಾಧ್ಯತೆ ಇದೆ. ಸುಖವಾಗಿರಬೇಕು, ಹಣ ವ್ಯಯವಾಗಬೇಕು ಈ ದಿನದಲ್ಲಿ. ಇನ್ನು ನಿಮ್ಮ ವ್ಯಾಪಾರ ಯೋಜನೆಗಳ ಬಗ್ಗೆ ನಿಮ್ಮ ಮನೆಯ ಮುಖ್ಯ ಸದಸ್ಯರಾರಿದ್ದಾರೆ, ಕುಟುಂಬಸ್ಥರಾರಿದ್ದಾರೆ, ಅವರ ಜೊತೆ ಮಾತಾಡುವಂತಹ ಒಂದು ಒಳ್ಳೆಯ ಅವಕಾಶ ಕೂಡ ಇದೆ. ಹಾಗಾಗಿ ನಿಮ್ಮ ವ್ಯಾಪಾರದ ಬಗ್ಗೆ, ನಿಮ್ಮ ಉದ್ಯೋಗದ ಬಗ್ಗೆ ಬಹಳ ಮುಕ್ತವಾಗಿ ಈ ದಿನ ಮಾತಾಡುವಂಥ ಪ್ರಯತ್ನವನ್ನು ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಮನೆಯಲ್ಲಿರುವಂಥ ಹಿರಿಯರು ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಹಾಗೆ ಯಾವುದೇ ಒಂದು ವಾದ ವಿವಾದಗಳಲ್ಲಿ ಈ ದಿನದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಡಿ. ಆದಷ್ಟು ಮೌನವಾಗಿರುವಂಥದ್ದು ಉತ್ತಮ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ನೀವು ಹನುಮಾನ್ ಚಾಲೀಸನ್ನು ಪಠಣ ಮಾಡೋದರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ದಿನ ನಿಮ್ಮ ಸಹೋದರರೊಂದಿಗೆ ಅಥವಾ ಸಹೋದರಿಯರೊಂದಿಗೆ ನಡೀತಾ ಇರುವಂಥ ವಿವಾದಗಳೇನಾದರೂ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯ ಫಲ ಸಿಕ್ಕತ್ತೆ. ಇದರಿಂದ ನಿಮ್ಮ ಸಂಬಂಧ ಮಧುರವಾಗಿರುತ್ತೆ. ಹಾಗೆ ಒಂದು ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಬೇರು ಇಲ್ಲ ಅಂತ ಹೇಳಿದ್ರೆ ಮರ ಉಳಿಯಲ್ಲ, ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಸಂಬಂಧವೇ ಉಳಿಯಲ್ಲ. ಹಾಗಾಗಿ ಈ ದಿನ ವಿಶೇಷವಾಗಿ ನಂಬಿಕೆಯಿಂದ ಕೆಲವು ಕೆಲಸಗಳನ್ನು ನಿಮ್ಮ ಒಡಹುಟ್ಟಿದವರ ಜೊತೆ ಮಾಡಬೇಕಾಗತ್ತೆ. ಇದು ನಿಮ್ಮ ಗೌರವವನ್ನು ಮೇಲಕ್ಕೆ ಏರಿಸುವಂಥ ಒಂದು ಪ್ರಯತ್ನವಾಗುತ್ತೆ. ಹಾಗೆ ಈ ದಿನ ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಕೆಲವು ಚಟುವಟಿಕೆಗಳಲ್ಲಿ ನಿಮ್ಮ ಸಮಯವನ್ನು ಕಳೆಯೋದರಿಂದ ಮಾನಸಿಕ ನೆಮ್ಮದಿ ಈ ದಿನ ಇದೆ. ನಿಮ್ಮ ಕುಲದೇವರ ಆರಾಧನೆ ಮಾಡುವಂಥದ್ದು, ಸ್ತೋತ್ರ ಪಠಣ ಮಾಡಿಕೊಳ್ಳುವಂಥದ್ದು ಬಹಳ ವಿಶೇಷವಾಗಿ ನಿಮಗೆ ಆಗಬೇಕು. ಏಕೆಂದರೆ ಅಷ್ಟಮದಲ್ಲಿ ಚಂದ್ರ, ಹಾಗಾಗಿ ದುಸ್ಥಾನದಲ್ಲಿರೋದ್ರಿಂದ ಪ್ರಯಾಣದಲ್ಲಾಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ, ಆರೋಗ್ಯದಲ್ಲಾಗಲಿ ಸ್ವಲ್ಪ ಮುಂಜಾಗ್ರತೆ ಬೇಕೇ ಬೇಕಾಗುತ್ತೆ ಈ ದಿನ. ಇನ್ನು ವಿಶೇಷವಾಗಿ ಹಿರಿಯರು ನೀವು ಮಾಡ್ತಾ ಇರುವಂತಹ ಕೆಲಸದ ದಿಕ್ಕನ್ನು ಬದಲಾಯಿಸುವಂತಹ ಒಂದು ಅವಕಾಶ ಇರ್ಬೋದು. ಅಂದರೆ ಅನಿವಾರ್ಯವಾಗಿ ಕೆಲವು ಕೆಲಸಗಳನ್ನು ಕೈಬಿಡಬೇಕಾಗ್ಬೋದು. ಕೆಲವನ್ನು ನೀವು ಅಂದುಕೊಂಡಂಥ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಎಲ್ಲವೂ ಯೂಟರ್ನ್ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಸ್ವಲ್ಪ ನಿಮ್ಮ ತೀರ್ಮಾನಗಳಿಗೆ ಬದ್ಧರಾಗಿರಬೇಕು ಅನ್ನುವಂಥದ್ದು. ಹಾಗೆ ಈ ದಿನ ವಿದ್ಯಾರ್ಥಿಗಳು ನಿಮ್ಮ
ಶಿಕ್ಷಣ ಕ್ಷೇತ್ರದಲ್ಲಿ ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ದಿನ ವಿಶೇಷವಾಗಿ ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳೋದ್ರಿಂದ, ಮಾತಾ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಫಲ ಇದೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕಠಿಣ ಪರಿಶ್ರಮ ಮತ್ತು ಪರೀಕ್ಷೆಗಳ ಸಮಯ. ನಿಮಗೆ ಖಂಡಿತ ಯಶಸ್ಸು ಪಡೆಯುವಂಥದ್ದು, ಸ್ವಲ್ಪ ಟೆಸ್ಟಿಂಗ್ ಟೈಮ್ ಅಂತ ಅನಿಸತ್ತೆ. ಹಾಗೆ ಆ ಒಂದು ಪರೀಕ್ಷೆಯಲ್ಲಿ ನಿಮ್ಮ ಶಕ್ತಿ, ಸಾಮರ್ಥ್ಯ, ವಿವೇಕ, ಬುದ್ಧಿವಂತಿಕೆ, ಹಾಗೆ ಹಿರಿಯರ ಒಂದು ಆಶೀರ್ವಾದ, ಭಗವಂತನ ಅನುಗ್ರಹ, ಸ್ನೇಹಿತರ ಬಂಧುಗಳ ಸಹಕಾರ ಎಲ್ಲವೂ ಕೂಡ ಏಕಕಾಲಕ್ಕೆ ನಿಮಗೆ ಒದಗಿ ಬರುವಂಥದ್ದು. ಬಹಳ ಅನುಕೂಲತೆಗಳು ಉಂಟಾಗುವಂತಹ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಗುರಿ ಏನೇ ಇದ್ದರೂ ಅದನ್ನು ಸಾಧನೆ ಮಾಡಿಕೊಳ್ಳಿಕ್ಕೆ ಕುಟುಂಬಸ್ಥರ ಬೆಂಬಲ ಇದೆ. ನಿಮ್ಮ ಪ್ರೀತಿಪಾತ್ರರ ಒಂದು ಅನುರಾಗ, ಅನುಕಂಪ ಕೂಡ ಈ ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಇತರರ ಸಲಹೆಗಿಂತ ಈ ದಿನ ನಿಮ್ಮ ಸ್ವಂತ ತೀರ್ಮಾನವನ್ನು ಅನುಸರಣೆ ಮಾಡುವಂಥದ್ದು ಉತ್ತಮ. ಯಾಕೆಂದರೆ ನಿಮಗೆ ಗೊತ್ತಿದೆ ಎಲ್ಲಿ ಸಮಸ್ಯೆ ಇದೆ, ಎಲ್ಲಿ ತೊಂದರೆಗಳು ಉಂಟಾಗ್ತಾ ಇದೆ, ಹಾಗಾಗಿ ಎಲ್ಲಿ ನಷ್ಟ ಆಗ್ತಾ ಇದೆ ಇತ್ಯಾದಿ ವಿಚಾರಗಳು ನಿಮ್ಮ ಅನುಭವಕ್ಕೆ ಬಂದಿರೋದ್ರಿಂದ ನಿಮ್ಮ ಅನುಭವದ ಆಧಾರದ ಮೇಲೆ ಈ ದಿನ ತೀರ್ಮಾನವನ್ನು ಮಾಡಿ. ಹಾಗೆ ಈ ದಿನದಲ್ಲಿ ನಿಮಗೆ ಯಾವುದೇ ವಿಷಯದಲ್ಲಿ ಅಡ್ಡಿ ಆತಂಕಗಳು ಉಂಟಾಗ್ತಾ ಇದೆ ಅನ್ನೋಂಥ ಒಂದು ಅನುಭವಕ್ಕೆ ಬಂದರೆ ಅದರಲ್ಲಿ ಒಂದು ಬದಲಾವಣೆಯನ್ನು ತರುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗೆ ಈ ಅನಿರೀಕ್ಷಿತ ಬದಲಾವಣೆ ನಿಮಗೆ ಸ್ವಲ್ಪ ಮಟ್ಟಿನ ಸಮಸ್ಯೆ ಆಗ್ಬೋದು. ಆದರೆ ಭವಿಷ್ಯದ ಬಗ್ಗೆ ಈಗಲೇ ಯೋಚನೆ ಮಾಡಬೇಡಿ. ನಿಮ್ಮ ಕೆಲಸಗಳನ್ನು ನೀವು ಮಾಡಿ, ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ಫಲಾಫಲಗಳು ನಿಮ್ಮಂತೆ ಮುಂದೆ ನಿಮಗೆ ಲಭ್ಯವಾಗುತ್ತೆ. ಇನ್ನು ಹಿರಿಯರು ಯಾವುದೇ ಒಂದು ನಿರ್ಧಾರಕ್ಕೆ ಬರಬೇಕಾಗಿರುವ ಮೊದಲು ನಿಮ್ಮ ಕುಟುಂಬಸ್ಥರನ್ನು ಕನ್ಸಲ್ಟ್ ಮಾಡಿ. ನಿಮ್ಮ ಪ್ರೀತಿಪಾತ್ರರಿಗೆ ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಿ. ಅವರಿಂದ ಪಡೆಯುವಂತಹ ಸಲಹೆ ಸೂಚನೆಗಳೇನೇ ಇದ್ದರೂ ಅದನ್ನು ಪುನರ್ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ವಿಶೇಷವಾಗಿ ನಿಮಗೆ ಸಂತೋಷವನ್ನು ಕೊಡುವಂಥವರು. ಒಟ್ಟಾರೆ ಕಂಫರ್ಟಬಲ್ ಆಗಿರುವಂತಹ ದಿನ. ಅದಕ್ಕಾಗಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠಣ ಮಾಡೋದ್ರಿಂದ ಒಳ್ಳೆಯ ಫಲ ಇದೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದಲ್ಲಿ ಶತ್ರು ಸ್ಥಾನದಲ್ಲಿ, ರಿಪು ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಆರರಲ್ಲಿದ್ದಾಗ ವಿಶೇಷವಾಗಿ ಕೆಲವು ಅಡೆತಡೆಗಳನ್ನು, ಸಮಸ್ಯೆಗಳನ್ನು, ಶತ್ರುಗಳನ್ನು, ಹಿತಶತ್ರುಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಅವಕಾಶ ಇದೆ. ಹಾಗೆ ಇದ್ದಕ್ಕಿದ್ದಾಗೆ ಕೆಲವು ಪ್ರಮುಖ ಸುದ್ದಿಗಳನ್ನು ಪಡೆಯುವಂಥದ್ದು ಇದೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ವಿಶೇಷವಾದಂತಹ ಸುದ್ದಿಯೊಂದು ಬರುವಂಥದ್ದು. ಹಾಗೆ ಕೆಲವು ಪ್ರಭಾವಿ ವ್ಯಕ್ತಿಗಳಿಂದ, ಗಣ್ಯರಿಂದ ಅವರು ಮಾಡಿರುವಂತಹ ಪ್ರಮುಖ ಸಾಧನೆಗಳು ನಿಮಗೆ ಸ್ಫೂರ್ತಿಯನ್ನು ಕೊಡುತ್ತೆ. ಒಂದು ಪ್ರೇರಣೆ ಇರುವಂಥದ್ದು, ಅದೇ ಒಂದು ಮೋಟಿವೇಷನಲ್ ಫ್ಯಾಕ್ಟ್ರಾಗಿ ಈ ದಿನ ಇರುತ್ತೆ. ಹಾಗೆ ನಿಮ್ಮ ಎಲ್ಲ ಶಕ್ತಿಯನ್ನು, ಎಲ್ಲ ಸಾಮರ್ಥ್ಯವನ್ನು ನಿಮ್ಮ ಕೆಲಸದ ಮೇಲೆ ಈ ದಿನ ಇನ್ವೆಸ್ಟ್ ಮಾಡಿ, ಖಂಡಿತ ಯಶಸ್ಸು ಸಿಕ್ಕತ್ತೆ. ಇನ್ನು ಸ್ಥಗಿತಗೊಂಡಿರುವಂಥ ಹಳೆಯ ಕಾಮಗಾರಿಗಳು ಅಥವಾ ಚಟುವಟಿಕೆಗಳು, ಕೆಲಸಗಳು ಏನೇ ಇದ್ದರೂ ಅದು ಪೂರ್ಣಗೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಅಂತಹ ಪ್ರಯತ್ನಗಳು ಹೆಚ್ಚಿನ ಒಂದು ಫಲವನ್ನು ತರುತ್ತೆ. ಆದರೆ ಆ ಪ್ರಯತ್ನ ಇನ್ನೂ ಸ್ವಲ್ಪ ನಿರಂತರವಾಗಿರಬೇಕು. ಒಂದು ಕನ್ಸಿಸ್ಟೆನ್ಸಿ ಅನ್ನುವಂಥದ್ದನ್ನು ಇಟ್ಕೊಳ್ಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಅಗತ್ಯಕ್ಕಿಂತ ಹೆಚ್ಚು ಸಮಯವನ್ನು ಯಾರೊಂದಿಗೂ ಕೂಡ ವ್ಯರ್ಥ ಮಾಡಬೇಡಿ. ಭವಿಷ್ಯದಲ್ಲಿ ಅನುಪಯುಕ್ತ ವಿಷಯಗಳ ಬಗ್ಗೆ ಮತ್ತೆ ಮತ್ತೆ ಮಾತಾಡುವಂಥದ್ದಾಗಲಿ, ಅಂತಹ ವಿಚಾರಗಳು ಮತ್ತೆ ಸಂಭವಿಸದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಕೂಡ ಇದೆ. ಹಾಗೆ ಈ ದಿನ ಹಿರಿಯರು ಪಾಲುದಾರಿಕೆಯಲ್ಲಿ ಯಾವುದೇ ವ್ಯವಹಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಏಕೆಂದರೆ ಭವಿಷ್ಯದಲ್ಲಿ ಅದು ಸಾಕಷ್ಟು ಪ್ರಗತಿಯನ್ನು ನೀಡುತ್ತೆ ನಿಮಗೆ. ಇನ್ನು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಹಿತಶತ್ರುಗಳು, ಸ್ನೇಹಿತರ ಒಂದು ಒತ್ತಡ, ಪ್ರಭಾವಕ್ಕೆ ಒಳಗಾಗದಂತಹ ಜೀವನವನ್ನು ನಡೆಸುವಂಥ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಒಳ್ಳೆಯ ಫಲ ಇದೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಸಮಯ ಅನುಕೂಲವಾಗಿದೆ. ಅಂತಹ ಅನುಕೂಲಕರ ಸಮಯವನ್ನು ಸೂಕ್ತವಾದಂತಹ ಕೆಲಸಗಳಿಗೆ ಬಳಸ್ಕೊಳ್ಬೇಕು.
ಸ್ವಲ್ಪ ಸೋಮಾರಿತನ ಇರಬಹುದು, ಆದರೆ ಈ ದಿನ ಲವಲವಿಕೆಯಿಂದ ಕೆಲವು ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಅಗತ್ಯತೆ ಇದೆ. ತುಂಬ ಡಿಮ್ಯಾಂಡ್ ಇದೆ ನಿಮ್ಮ ಟೈಮ್ಗೆ ಈ ದಿನದಲ್ಲಿ. ಹಾಗೆ ಈ ದಿನ ಸಾಮಾಜಿಕವಾಗಿ ಕೆಲವು ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಇದೆ. ಇದು ನಿಮ್ಮ ಚಟುವಟಿಕೆಯನ್ನು ಹೆಚ್ಚಿಸುತ್ತೆ, ಆದರೆ ಒತ್ತಡ ಹೆಚ್ಚಾಗುವಂಥದ್ದಿದೆ. ಹಾಗೆ ನಿಮ್ಮ ವ್ಯಕ್ತಿತ್ವವನ್ನು ಈ ದಿನ ಮತ್ತಷ್ಟು ಪ್ರಗತಿಯತ್ತ ಕೊಂಡೊಯ್ಯುವಂಥದ್ದು. ಒಳ್ಳೆಯ ನಡತೆ, ಒಳ್ಳೆಯ ಮಾತು, ಹಾಗೆ ಒಳ್ಳೆಯ ತೀರ್ಮಾನ ಈ ದಿನ ಇರೋದರಿಂದ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಈ ದಿನದಲ್ಲಿ. ಹಾಗೆ ವಿದ್ಯಾರ್ಥಿಗಳಿಗೆ ನಿಮ್ಮ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳು ಕೂಡ ಪರಿಹಾರ ಆಗುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರುತ್ತೆ, ಅದು ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ನಿಮ್ಮನ್ನು ನೀವು ಇತರರಿಗೆ ಹೋಲಿಸ್ಕೊಳ್ಳುವಂಥದ್ದನ್ನು ಬಿಡಬೇಕಾಗತ್ತೆ. ಅವರು ಹಾಗೆ ಹೀಗೆ, ಅವರ ಸಾಧನೆ ಇದು, ಆದರೆ ನನಗೆ ಏನೂ ಇಲ್ಲ, ಏನೂ ಆಗ್ತಾ ಇಲ್ಲ ಅನ್ನೋಂಥ ಕೊರಗಾಗಲಿ, ನಿಮ್ಮನ್ನು ನೀವು ಡಿಪ್ರೈವ್ ಮಾಡ್ಕೊಳ್ಳುವಂಥದ್ದಾಗಲಿ, ಅಥವಾ ಕೀಳರಿಮೆಯನ್ನು ಹೊಂದುವಂಥದ್ದನ್ನಾಗಲಿ ಮಾಡಬಾರ್ದು. ನಿಮ್ಮ ಶಕ್ತಿ ಸಾಮರ್ಥ್ಯ ನಿಮಗೆ ಗೊತ್ತಿಲ್ಲ, ನಿಮ್ಮ ಬೆನ್ನು ನಿಮಗೆ ಕಾಣಿಸ್ತಾ ಇಲ್ಲ, ಅಗಾಧವಾಗಿದೆ, ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕಷ್ಟೇ. ಹಾಗೆ ಈ ದಿನ ನಿಮ್ಮ ಗುರಿಗಳನ್ನು ನೀವು ಹೇಗೆ ಸಾಧಿಸಿದ್ದೀರಿ ಅನ್ನೋಂಥದ್ದನ್ನು ಒಮ್ಮೆ ಸಿಂಹಾವಲೋಕನ ಮಾಡಿಕೊಳ್ಳಿ, ಒಮ್ಮೆ ಹಿಂದಿರುಗಿ ನೋಡಿ, ಗೊತ್ತಾಗುತ್ತೆ ಅಷ್ಟರ ಮಟ್ಟಿಗಿನ ಸಾಧನೆ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮ ಮನಸ್ಸೇ ಮುಖ್ಯ ಕಾರಣವಾಗಿರುವಂಥದ್ದು. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ, ಅದು ಬಲವಾಗಿದೆ ಈ ದಿನದಲ್ಲಿ. ಹಾಗೆ ಹಿರಿಯರಿಗೆ ನಿಮ್ಮ ಪ್ರಯಾಣದಲ್ಲಿ ಸ್ವಲ್ಪ ವಿಫಲತೆ ಕಾಣುವಂಥದ್ದು, ಏನೋ ಒಂದು ಏರುಪೇರು ಅನ್ನುವಂಥದ್ದಾಗುತ್ತೆ, ಹಾಗಾಗಿ ಪ್ರಯಾಣ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಮಕ್ಕಳಿಂದ ಈ ದಿನ ಅಷ್ಟೊಂದು ಅನುಕೂಲಕರವಾಗಿರುವಂತಹ ಸಂಬಂಧ ಇಲ್ಲ, ಏನೋ ಒಂದು ಡಿಸ್ಕಂಫರ್ಟ್ ಇರುವಂಥದ್ದು, ಅಷ್ಟೊಂದು ಖುಷಿ ಇಲ್ಲ, ಸಂತೋಷ ಇಲ್ಲ, ಆದರೂ ಹೊಂದಾಣಿಕೆ ಅಗತ್ಯವಾಗಿ ಬೇಕಾಗಿದೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು ಈ ದಿನ ಸಹನೆಯಿಂದ, ತಾಳ್ಮೆಯಿಂದ ಅನುಭವಿಸಬೇಕು. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಸ್ತೋತ್ರ ಪಠಣ ದರ್ಶನ ಒಳ್ಳೆಯದನ್ನು ತರುತ್ತೆ. ನಿಮಗೆ ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ತುಲಾರಾಶಿ, ತುಲಾರಾಶಿಯವರು ಈ ದಿನ ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಧನಾತ್ಮಕವಾದಂತಹ ಬದಲಾವಣೆಯನ್ನು ತರುವಂತಹ ಉತ್ತಮ ಮಾಹಿತಿಯನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಇವೆಲ್ಲ ನಿಮಗೆ ಅನಿರೀಕ್ಷಿತವಾಗಿ ಬರುವಂಥದ್ದು, ನಿರೀಕ್ಷೆಯೇ ಇಲ್ಲ, ಇದ್ದಕ್ಕಿದ್ದಾಗೆ ಬರುತ್ತೆ. ಹಾಗಾಗಿ ನಿಮ್ಮ ಸನ್ನಿವೇಶ ಹೇಗಿದೆ ಅಂತ ಹೇಳಿದ್ರೆ, ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು ಅನ್ನುವಂಥ ಒಂದು ಒತ್ತಾಯ ಇದೆ. ಹಾಗಾಗಿ ಈ ದಿನ ತಾಳ್ಮೆಯಿಂದ ಕೆಲಸಗಳನ್ನು ಮುಂದುವರಿಸಿ ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಆಸ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ವಿವಾದಗಳಿದ್ದರೂ, ಅಥವಾ ಯಾವುದೇ ಕಚೇರಿಯಲ್ಲಿ ಇಂತಹ ಕೆಲಸಗಳು ಪೆಂಡಿಂಗ್ ಇದ್ದರೂ ಕೂಡ ಅದು ಸ್ವಲ್ಪ ಅನುಕೂಲಕರವಾಗಿ ಮುಂದುವರಿಯುತ್ತೆ ನಿಮಗೆ. ಇನ್ನು ಓದುವ ಮಕ್ಕಳಿಗೆ ಈ ದಿನದಲ್ಲಿ ಸ್ವಲ್ಪ ಜ್ಞಾನೋದಯ ಉಂಟಾಗುವಂಥದ್ದು, ಅಂದರೆ ನಿಮ್ಮ ಗುರಿ, ನಿಮ್ಮ ಮುಂದಿನ ಭವಿಷ್ಯ, ನಿಮ್ಮ ಉದ್ಯೋಗ, ಹಾಗೆ ನಿಮ್ಮ ಜೀವನ ಹೇಗಿರುತ್ತೆ ಅನ್ನೋಂಥದ್ದನ್ನು ಕಲ್ಪಿಸ್ಕೊಳ್ಳುವಂಥದ್ದು. ಅದಕ್ಕಾಗಿ ನಿಮ್ಮ ಸ್ನೇಹಿತರ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಈ ದಿನ ನಿಮ್ಮ ಗಮನಕ್ಕೆ ಬರುವಂಥದ್ದಾಗುತ್ತೆ. ಹಾಗೆ ಜೀವನದಲ್ಲಿ ಬರುವಂತಹ ಬದಲಾವಣೆಗಳು, ಇದು ಅಸಮಾಧಾನ ಮತ್ತು ಚಡಪಡಿಕೆಯನ್ನು ತರುತ್ತೆ ನಿಮಗೆ. ಎಲ್ಲೂ ಕೂಡ ತೃಪ್ತಿ ಇಲ್ಲ, ಪೂರ್ಣ ತೃಪ್ತಿಯನ್ನು ಹೊಂದುವಂಥದ್ದು ಈ ದಿನದಲ್ಲಿ ಸ್ವಲ್ಪ ಕಷ್ಟವಾಗುತ್ತೆ. ಹಾಗೆ ಕೆಲವು ಹಣಕಾಸಿನ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಪ್ರಯತ್ನ ಇದೆ, ಆದರೆ ನಿಮ್ಮ ತಾಯಿಯವರು ಅಥವಾ ತಾಯಿ ಸ್ಥಾನದಲ್ಲಿರುವಂಥವರ ಒಂದು ಸಲಹೆ, ಮಾರ್ಗದರ್ಶನ ಅಥವಾ ಅವರ ಸಹಾಯ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಇನ್ನು ವಿಶೇಷವಾಗಿ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಷಯಗಳಿದ್ದರೂ ಕೂಡ ಅದರಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಯಶಸ್ಸು ಖಂಡಿತ ಸಿಕ್ಕತ್ತೆ. ಹಾಗೆ ಎಲ್ಲರೊಂದಿಗೆ ಈ ದಿನ ತಾಳ್ಮೆಯಿಂದ ಇರಬೇಕು, ಅದರಲ್ಲೂ ಹಿರಿಯರು ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷ ಮುತುವರ್ಜಿಯಿಂದ ಮಾಡಿ, ಯಾರ ಮಾತಿಗೂ ಕೂಡ ಗಮನವನ್ನು ಕೊಡಬೇಡಿ. ಹಾಗೆ ಕೆಲವು ಯೋಜನೆಗಳನ್ನು ಜಾರಿಗೆ ತರಬೇಕಾಗುತ್ತೆ ಈ ದಿನ, ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯಿರಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ. ಹಾಗೆ ಈ ದಿನ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡೋದರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ದಿನ ಚೆನ್ನಾಗಿದೆ. ಕಾರಣ ಚಂದ್ರ ಕೀರ್ತಿ ಸ್ಥಾನದಲ್ಲಿದ್ದಾನೆ. ಮೂರರ ಸ್ಥಾನದಲ್ಲಿದ್ದರೆ ನಿಮ್ಮ ಪ್ರಯತ್ನಗಳೆಲ್ಲ ಕೂಡ ನಿಮಗೆ ಹೆಸರನ್ನು ತರುತ್ತೆ. ತೃಪ್ತಿ ಇದೆ, ಸಮಾಧಾನ ಇದೆ, ಸಂತೋಷ ಇದೆ. ಹಾಗೆ ಈ ದಿನ ನಿಮ್ಮ ನಿಕಟ ಸಂಬಂಧಿಗಳ ಆಗಮನ ಯೋಗ ಇರುವಂಥದ್ದು, ಇದು ನಿಮಗೆ ತುಂಬ ಸಂತೋಷವನ್ನು ಉಂಟು ಮಾಡುವಂಥದ್ದು. ಬಹಳ ದಿನಗಳ ನಂತರದ ಸಮನ್ವಯ ಇದು,
ಒಟ್ಟಿಗೆ ಸೇರ್ತಾ ಇರುವಂಥದ್ದು. ಹಾಗಾಗಿ ಒಂದು ಸಂತೋಷದ ವಾತಾವರಣ ಮನೆಯಲ್ಲಿ ಮೂಡುವಂಥದ್ದಿದೆ. ಹಾಗೆ ಮನೆ ಬದಲಾವಣೆ ಬಗ್ಗೆ ಯಾರಾದರೂ ಯೋಜನೆಯನ್ನು ಹಾಕಿದರೆ, ಯೋಚನೆಯನ್ನು ಮಾಡ್ತಾ ಇದ್ದರೆ ಅದು ಫಲಪ್ರದವಾಗುವಂಥ ಸಮಯ ಬಂದಿದೆ. ಹಾಗಾಗಿ ಸ್ವಂತ ಮನೆಯನ್ನು ಹೊಂದುವಂಥದ್ದು ಅಥವಾ ಮನೆಯ ಬದಲಾವಣೆ, ಯಾವುದೇ ಪ್ರಯತ್ನ ಕೂಡ ಈ ಮನೆಗೆ ಸಂಬಂಧಪಟ್ಟಂತೆ ತುಂಬ ಚೆನ್ನಾಗಿ ಅನುಕೂಲವನ್ನು ಕಲ್ಪಿಸಿಕೊಡುತ್ತೆ. ಹಾಗೆ ಈ ದಿನ ಯುವಕರು ಯುವತಿಯರು ನಿಮ್ಮ ನಿರೀಕ್ಷೆಗಿಂತ ಕಡಿಮೆ ಪ್ರಯೋಜನವನ್ನು ಪಡ್ಕೊಳ್ಳುವಂಥದ್ದು ಇದೆ. ವ್ಯಾಪಾರ ವ್ಯವಹಾರಗಳು ಈ ದಿನ ಚೆನ್ನಾಗಿ ನಡೆದರೂ ಕೂಡ ಏನೋ ಒಂದು ರೀತಿಯಲ್ಲಿ ವ್ಯಯವಾಗುವಂಥದ್ದು, ಇದು ನಿಮ್ಮ ಅತೃಪ್ತಿಗೆ ಕಾರಣವಾಗುತ್ತೆ. ಹಾಗೆ ನಕಾರಾತ್ಮಕ ಆಲೋಚನೆಗಳು ಮನಸ್ಸಿನಲ್ಲಿ ಆಗಾಗ್ಗೆ ಕೆಲವರಿಗೆ ಬರುವಂಥದ್ದಿದೆ. ಅದನ್ನು ತಪ್ಪಿಸಬೇಕು ಅಂತ ಹೇಳಿದ್ರೆ ಈ ಮನಸ್ಸನ್ನು ನಿಮ್ಮ ಸ್ವಂತ ಪ್ರಯತ್ನದಿಂದ ನಿಮ್ಮ ಹಿಡಿತದಲ್ಲೇ ಇಟ್ಕೊಳ್ಬೇಕು. ಹಾಗೆ ಕೌಟುಂಬಿಕವಾಗಿ ಬಂದಿರುವಂತಹ ಸಮಸ್ಯೆಗಳ ಇತ್ಯರ್ಥ ಆಗುತ್ತೆ. ಇದು ಕೂಡ ಸಮಾಧಾನ ತರುವಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ದಿನ, ಏಕೆ ಅಂತ ಹೇಳಿದ್ರೆ ನಿಮ್ಮ ಪ್ರಗತಿ ನಿಮ್ಮ ಕೈಲಿದೆ. ಹಾಗಾಗಿ ನಿಮ್ಮ ದೂರದ ನೋಟ ನಿಮಗೆ ಗೋಚರವಾಗ್ತಾ ಇದೆ. ಇಲ್ಲಿ ಗುರಿ ಇದೆ, ಇದನ್ನು ತಲುಪುವಂತಹ ರೀತಿ ಇದು, ತಲುಪಿದ ಮೇಲೆ ಬರುವಂತಹ ಅನುಕೂಲತೆಗಳಿದು, ಎಲ್ಲವೂ ಕೂಡ ಸ್ಪಷ್ಟವಾಗಿ ಈ ದಿನ ನಿಮಗೆ ಗೊತ್ತಾಗ್ತಾ ಇದೆ. ಹಿರಿಯರು ಈ ದಿನ ವಿಶೇಷವಾಗಿ ನಿಮ್ಮ ಬಿಸ್ನೆಸ್ ಆಗಲಿ, ನಿಮ್ಮ ಹಣಕಾಸಿನ ಚಟುವಟಿಕೆಗಳನ್ನಾಗಲಿ ಮುಂದುವರಿಸಿ ಖಂಡಿತ ಒಳ್ಳೆಯ ಫಲ ಇದೆ. ಹಾಗೆ ಈ ದಿನ ಕಿರಿಯರು ಕೆಲವು ಕ್ಷೇತ್ರಗಳಲ್ಲಿ ನಿಮ್ಮ ಸಹಾಯವನ್ನು, ಸಹಕಾರವನ್ನು ಅಥವಾ ಸಾಂತ್ವನದ ಮಾತುಗಳನ್ನು ಬಯಸ್ತಾ ಇದ್ದಾರೆ. ಅವರಿಗಾಗಿ ಒಂದು ಕ್ವಾಲಿಟಿ ಟೈಮನ್ನು ಕೊಡಿ, ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ನೀವು ವಿಷ್ಣು ಸ್ತೋತ್ರವನ್ನು ಪಠಣ ಮಾಡೋದ್ರಿಂದ ಅಥವಾ ಕೇಳಿಸ್ಕೊಳ್ಳೋದ್ರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಧನುರಾಶಿ, ಧನುರಾಶಿಯವರಿಗೆ ಈ ದಿನ ಕೆಲಸ ತುಂಬ ಜಾಸ್ತಿ ಇರುವಂಥದ್ದು, ಕೆಲಸದ ಒತ್ತಡ ಈ ದಿನ ಇದೆ. ಆದರೆ ಅವುಗಳನ್ನು ಪೂರ್ಣವಾದಂತಹ ಶಕ್ತಿಯಿಂದ, ಹಾಗೆ ಒಂದೇ ಮನಸ್ಸಿನಿಂದ, ತದೇಕ ಚಿತ್ತದಿಂದ ಪರಿಹಾರ ಮಾಡಿಕೊಳ್ಬೇಕಾಗತ್ತೆ, ಅದನ್ನು ಪೂರ್ಣಗೊಳಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಶ್ರಮ ಪಡಬೇಕಾಗಿರುವಂತಹ ದಿನ. ಹಾಗೆ ನಿಮ್ಮ ಪ್ರತಿಭೆ, ನಿಮ್ಮ ಸಾಮರ್ಥ್ಯ ಇವೆರಡರನ್ನು ಕೂಡ ಜಾಗೃತಗೊಳಿಸುವಂತಹ ಸಮಯ, ಒಂದು ಸನ್ನಿವೇಶ ಬರುತ್ತೆ. ಹಾಗಾಗಿ ನಿಮ್ಮ ಟ್ಯಾಲೆಂಟ್ಗೆ ಒಳ್ಳೆಯ ಸ್ಥಾನಮಾನ ಸಿಕ್ಕತ್ತೆ. ಹಾಗೆ ನಿಮ್ಮ ಸಾಮರ್ಥ್ಯವನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡಂತಹ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಆಯೋಜನೆ ಮಾಡೋ ಬಗ್ಗೆ ಅಥವಾ ಈಗಾಗಲೇ ನಡೆದಿರುವಂಥದ್ರ ಬಗ್ಗೆ ಸ್ವಲ್ಪ ಮಾತುಕತೆಗಳು ಕೂಡ ನಡೆಯುವಂಥದ್ದಿದೆ. ಆದರೆ ನಿಮ್ಮ ಮಾತು, ನಿಮ್ಮ ಅಭಿಪ್ರಾಯವನ್ನು ಈ ದಿನ ಆದಷ್ಟು ಕಡಿಮೆ ಇಟ್ಕೊಳ್ಳುವಂಥದ್ದು ಬಹಳ ಉತ್ತಮ. ನೀವು ವ್ಯಾಪಾರದಲ್ಲಿ ಪಡೆಯುತ್ತಾ ಇರುವಂಥ ಲಾಭ ಅಷ್ಟಾಗಿ ತೃಪ್ತಿಯನ್ನು ತರಲ್ಲ. ಹಣಕಾಸಿನ ವಿಚಾರದಲ್ಲಿ ಈ ದಿನ ತುಂಬ ಅತೃಪ್ತಿ ಇರುವಂಥದ್ದು. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರ, ಸ್ವಂತ ಬಿಸ್ನೆಸ್ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕಾಗುತ್ತೆ. ಇನ್ನು ಯಾವುದೇ ಒಂದು ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಸಂಕಲ್ಪದಲ್ಲಿ ಯಾರಾದರೂ ಇದ್ದರೆ ಸ್ವಲ್ಪ ಮುಂದಕ್ಕೆ ಹಾಕಿ, ಹಾಗೆ ಕುಟುಂಬಸ್ಥರ ಒಪ್ಪಿಗೆಯನ್ನು ಪಡ್ಕೊಂಡು ಮುಂದೆ ಹೋಗುವಂಥದ್ದು ಬಹಳ ಉತ್ತಮ. ಹಾಗೆ ಕೆಲವು ವಿಚಾರಗಳಲ್ಲಿ ನಿಮ್ಮ ಸ್ನೇಹಿತರ ಅಥವಾ ಬಂಧುಗಳ ಬೆಂಬಲ ನಿಮಗೆ ಸಿಕ್ಕತ್ತೆ ಈ ದಿನ. ಅವರ ಸಹಕಾರದಿಂದ ಕೆಲವು ಅಪೂರ್ಣವಾಗಿರುವಂಥ ಕೆಲಸಗಳನ್ನು ಪೂರ್ಣಗೊಳಿಸುವಂಥದ್ದು ಕೂಡ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ, ಶ್ರಮಪಟ್ಟಷ್ಟು ನಿಮಗೆ ಸಾರ್ಥಕ ಇದೆ. ಯುವಕರಿಗೆ, ಯುವತಿಯರಿಗೆ ಈ ದಿನ ನಿಮ್ಮ ಹಿತ ಶತ್ರುಗಳ ಬಗ್ಗೆ ಅಥವಾ ಸ್ನೇಹಿತರು, ವಿಶೇಷವಾಗಿ ನಿಮಗೆ ಒತ್ತಡವನ್ನು ತರುವಂಥವರು, ಅದರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ಇನ್ನು ಪ್ರಯಾಣ ಅಷ್ಟಾಗಿ ಹಿತ ಇಲ್ಲ, ಅದರಲ್ಲೂ ಹಿರಿಯರಿಗೆ ಸ್ವಲ್ಪ ಪ್ರಯಾಣ ಸೌಖ್ಯ ಕಡಿಮೆ ಇರೋದರಿಂದ ಅದರ ಬಗ್ಗೆ ಆಲೋಚನೆ ಮಾಡಿ ಅಗತ್ಯ ಇದ್ದರೆ ಮಾತ್ರ ಪ್ರಯಾಣ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಇರೋ ಜಾಗದಲ್ಲೇ ನೆಮ್ಮದಿಯಾಗಿ ಇದ್ದುಬಿಡಿ. ಇನ್ನು ಪ್ರಭಾವಿ ವ್ಯಕ್ತಿಗಳನ್ನು ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಈ ದಿನ ಇದೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ನೀವು ಭೈರವಾಷ್ಟಕವನ್ನು ಪಠಣ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮಕರ ರಾಶಿ, ಮಕರ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾನೆ, ರವಿ ಇದ್ದಾನೆ, ಬುಧ ಇದ್ದಾನೆ, ಶನಿ ಕೂಡ ಇದ್ದಾನೆ. ನಾಲ್ಕು ಗ್ರಹಗಳು ನಿಮ್ಮ ರಾಶಿಯಲ್ಲಿ ಇರುವಂಥದ್ದು. ಹಾಗಾಗಿ ಸ್ವಲ್ಪ ತೂಕದ ವ್ಯಕ್ತಿ, ತೀರ್ಮಾನ ಈ ದಿನ ಬಹಳ ವಿಶೇಷವಾಗಿ ಆಗುವಂಥದ್ದು. ಯಾವುದೇ ಅಭಿಪ್ರಾಯಗಳನ್ನು ಹೇಳೋ ಸಂದರ್ಭದಲ್ಲಿ ತುಂಬ ಮೆಚ್ಯೂರ್ಡ್ ಆಗಿ ಇರುವಂಥದ್ದು. ಹಾಗೆ ಈ ದಿನ ರವಿ ಮತ್ತು ಶನಿ ಇಬ್ಬರೂ ಒಟ್ಟಿಗೆ ನಿಮ್ಮ ರಾಶಿಯಲ್ಲಿದ್ದಾರೆ.
ಪರಸ್ಪರ ವಿರೋಧಿಗಳು ಒಂದೇ ರಾಶಿಯಲ್ಲಿದ್ದರೂ ಕೂಡ ಈ ದಿನ ನಿಮ್ಮ ಮನಸ್ಸನ್ನು ಸ್ವಲ್ಪ ಸಮತೋಲನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ತುಂಬ ಬ್ಯಾಲೆನ್ಸ್ ಮಾಡಬೇಕು ಈ ದಿನ. ಆದಾಯ ವ್ಯಯದಲ್ಲಿ ಬ್ಯಾಲೆನ್ಸ್ ಮಾಡಬೇಕು, ಕುಟುಂಬದವರ ಒಂದು ಪ್ರೀತಿ ವಿಶ್ವಾಸದಲ್ಲಿ ಬ್ಯಾಲೆನ್ಸ್ ಮಾಡಬೇಕು, ನಿಮ್ಮ ಸ್ನೇಹಿತರ ಜೊತೆಯಲ್ಲಿರುವಂತಹ ಗೆಳೆತನದಲ್ಲಿ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ವಿಚಾರದಲ್ಲಿ ಒಂದು ಪ್ರೀತಿ ಪ್ರೇಮದ ವಿಚಾರ ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಹೀಗಾಗಿ ಈ ದಿನ ಸಮತೋಲನ ಸ್ಥಿತಿಯಲ್ಲಿ ನಿಮ್ಮನ್ನು ನೀವು ಇಟ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಉದಾರ ಸ್ವಭಾವ ಈ ದಿನ ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತೆ. ಹಾಗೆ ಯಾವುದೇ ಕೌಟುಂಬಿಕ ಸಮಸ್ಯೆ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳುವಂತಹ ದೃಷ್ಟಿಯಲ್ಲಿ ಮನೆಯ ವಾತಾವರಣ ಈ ದಿನ ಶಾಂತಿಯುತವಾಗಿದೆ, ಅನುಕೂಲಕರವಾಗಿದೆ. ಹಾಗೆ ನೀವು ಯಾವುದೇ ವಿಚಾರಗಳನ್ನು ಕೂಡ ಅಥವಾ ಗುರಿಯನ್ನು ಹೀಗೆ ತಲುಪಬೇಕು ಅನ್ನುವಂಥದ್ದನ್ನು ನಿಮ್ಮ ಸ್ನೇಹಿತರಿಗೋ ಬಂಧುಗಳಿಗೋ ಕುಟುಂಬಸ್ಥರಿಗೋ ಹೇಳಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿದ್ದರೆ ಅದನ್ನು ಮುಕ್ತವಾಗಿ ಮಾತಾಡಿ, ಈ ದಿನ ನೇರವಾಗಿ ಮಾತಾಡಿ ಸಮಸ್ಯೆ ಪರಿಹಾರವಾಗುತ್ತೆ. ಹಾಗೆ ಸದ್ಯಕ್ಕೆ ನಿಮ್ಮ ಆಸ್ತಿಯ ಬಗ್ಗೆ, ಹಣಕಾಸಿನ ವಿಚಾರದ ಬಗ್ಗೆ, ಸಂಬಂಧದ ಬಗ್ಗೆ ಯಾರೊಂದಿಗೂ ಕೂಡ ಚರ್ಚೆಯನ್ನು ಮಾಡಬೇಡಿ ಈ ದಿನದಲ್ಲಿ. ಆ ಚರ್ಚೆ ಯಾವುದೋ ಒಂದು ಹಂತಕ್ಕೆ ತಲುಪಿ ಸ್ವಲ್ಪ ಅನಾನುಕೂಲವಾದಂತಹ ಸಂಬಂಧವನ್ನು ಅಥವಾ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಬಹುದು. ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಹಿರಿಯರು ನಿಮ್ಮ ಧೈರ್ಯ, ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥ ದಿನ. ಕೆಲವು ಕೆಲಸಗಳು ನಿಮಗೆ ಭಯವನ್ನು ತರ್ತಾ ಇದೆ, ಭಯ ಬಿಟ್ಟು ಮುಂದಕ್ಕೆ ಹೋಗಿ. ಖಂಡಿತ ಭಗವಂತನ ಅನುಗ್ರಹ ಇರೋದರಿಂದ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ವ್ಯಾಪಾರಸ್ಥರಿಗೆ ಒಳ್ಳೆಯ ದಿನ, ಏಕೆಂದರೆ ಬುಧ ವಿಶೇಷವಾಗಿ ನಿಮಗೆ ಒಳ್ಳೆಯ ವ್ಯಾಪಾರಿ ತತ್ವವನ್ನು ದಯಪಾಲಿಸ್ತಾ ಇದ್ದಾನೆ. ಹಾಗಾಗಿ ಖಂಡಿತವಾಗಿ ಯಶಸ್ವಿಯಾಗ್ತೀರಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ನೀವು ಶಾರದಾ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿನ ಸಮಯ ನಿಮಗೆ ಹೊಸ ಸವಾಲನ್ನು ತರ್ತಾ ಇದೆ. ಹಾಗಾಗಿ ಈ ಸಮಯ ಅನ್ನುವಂಥದ್ದು ಬಹಳ ಮುಖ್ಯ. ಅದನ್ನು ಅತಿ ಜಾಗೃತವಾಗಿ ಈ ದಿನ ನೀವು ಅನುಸರಣೆ ಮಾಡಬೇಕಾಗತ್ತೆ. ಹಾಗೆ ಹೊಸ ಅವಕಾಶಗಳನ್ನು ಕೂಡ ಈ ದಿನ ನೀಡುವಂಥದ್ದು. ಹಾಗಾಗಿ ನಿಮ್ಮ ಆಲೋಚನೆ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಅದರಲ್ಲಿ ಸಕಾರಾತ್ಮಕತೆಯನ್ನು ಇರಿಸ್ಕೊಳ್ಬೇಕಾಗತ್ತೆ. ಎಲ್ಲವನ್ನು ಪಾಸಿಟಿವ್ ಆಗಿ ನೋಡಬೇಕು ಈ ದಿನದಲ್ಲಿ ನೀವು. ಹಾಗೆ ಮಕ್ಕಳ ಕಡೆಯಿಂದ ಈ ದಿನ ಅವರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತೃಪ್ತಿದಾಯಕವಾದಂತಹ ಕೆಲವು ಮಾಹಿತಿಗಳನ್ನು ಕೇಳ್ತೀರಿ. ಒಳ್ಳೆಯ ಸುದ್ದಿ ಇದೆ, ಆದರೆ ಅದರ ಜೊತೆಯಲ್ಲಿ ಖರ್ಚಿಗೂ ಕೂಡ ದಾರಿ ಇರುವಂಥದ್ದು. ಹಾಗೆ ಈ ದಿನ ಕೆಲವು ತೃಪ್ತಿದಾಯಕವಾದಂತಹ ಫಲಿತಾಂಶಗಳು ಬರಲಿ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದೀರಿ. ಕೆಲವು ವ್ಯತ್ಯಯಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಬೇಕು. ಫಲಿತಾಂಶ ಯಾವುದೇ ಇದ್ದರೂ ಅದು ತಾತ್ಕಾಲಿಕ, ನಾಳೆ ದಿನ ಸರಿ ಹೋಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಕೆಲವು ಪ್ರತಿಕೂಲ ಪರಿಸ್ಥಿತಿಗಳು ವ್ಯಾಪಾರದಲ್ಲಿ ಇರುವಂಥದ್ದು. ಎಲ್ಲವೂ ಅನುಕೂಲಕರವಾಗಿಲ್ಲ. ಕೆಲವು ಪೈಪೋಟಿ ಇದೆ, ಸ್ಪರ್ಧೆ ಇದೆ, ಏನೋ ಒಂದು ರೀತಿಯಲ್ಲಿ ಅನಾರೋಗ್ಯಕರಣವಾದಂತಹ ಒಂದು ಸನ್ನಿವೇಶ ಇರೋದರಿಂದ ಹೊಂದಾಣಿಕೆ ಬಹಳ ಮುಖ್ಯವಾಗುತ್ತೆ. ಹಾಗೆ ಧೈರ್ಯವಾಗಿ ಮುನ್ನುಗ್ಗಬೇಕು ಈ ದಿನ. ಯಾವುದೇ ನಷ್ಟ ಆಗಲಿ, ಯಾವುದೇ ಸೋಲುಂಟಾಗಲಿ, ಯಾವುದೇ ಅಗೌರವ ಆಗಲಿ, ಅವಮಾನ ಆಗಲಿ, ಏನೇ ಆಗಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ಕಾರ್ಯಗಳನ್ನು ಸರಿಯಾಗಿ ನಿಗದಿತ ವೇಳೆಗೆ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಸ್ನೇಹಿತರ ಬೆಂಬಲವನ್ನು ಪಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಆಪ್ತ ಸ್ನೇಹಿತರ ಜೊತೆ ನಿಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಒಳ್ಳೆಯ ಸಲಹೆ ಸಿಕ್ಕತ್ತೆ, ಸಹಕಾರ ಕೂಡ ಲಭ್ಯವಾಗುತ್ತೆ. ಹಾಗೆ ಹಿರಿಯರಿಗೆ ಈ ದಿನ ಕಳೆದು ಹೋಗಿರುವಂತಹ ಘಟನೆಗಳನ್ನೇ ಮೆಲುಕು ಹಾಕುವಂಥದ್ದು ಕೂಡ ಇದೆ. ಅದಕ್ಕಾಗಿ ಹೆಚ್ಚು ಸಮಯವನ್ನು ಈ ದಿನ ವಿನಿಯೋಗಿಸ್ತೀರಿ. ಹಾಗೆ ಈ ದಿನ ಕೆಲವು ಸಮಸ್ಯೆಗಳನ್ನು ನಿಮಗೆ ನೀವೇ ಸೃಷ್ಟಿ ಮಾಡಿಕೊಳ್ಳುವಂಥದ್ದು. ಇದು ಸ್ವಯಂಕೃತ ಅಪರಾಧಗಳು. ಹಾಗಾಗಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆಯದಾಗತ್ತೆ. ಈ ದಿನ ಭಕ್ತಿಯಿಂದ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ನವಗ್ರಹ ಸ್ತೋತ್ರವನ್ನು ಪಠಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮೀನರಾಶಿ, ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಅಚ್ಚುಕಟ್ಟಾಗಿ ಮಾಡ್ತೀರಿ, ಬಹಳ ವ್ಯವಸ್ಥಿತವಾಗಿ ನಡೆಯುವಂಥದ್ದಿದೆ. ಹಾಗೆ ನಿಮ್ಮ ಗುರಿಯನ್ನು ಸಾಧನೆ ಮಾಡುವಂಥ ಪ್ರಯತ್ನ ಬಹಳ ಯಶಸ್ವಿಯಲ್ಲಿ ಮುಕ್ತಾಯವಾಗುತ್ತೆ. ಇದರಿಂದ ನಿಮಗೆ ತೃಪ್ತಿ. ಹಾಗೆ ಮಾಡುವಂಥ ಪ್ರಯತ್ನ ಕೂಡ ನಿಮಗೆ ಶುಭವನ್ನು, ಲಾಭವನ್ನು ಕೂಡ ತರುತ್ತೆ.
ಹಾಗೆ ಯಾವುದೇ ಒಂದು ಪ್ರಮುಖ ಕೆಲಸ ನಿಮ್ಮ ಕಠಿಣ ಪರಿಶ್ರಮದಿಂದ ಪೂರ್ಣ ಆಗುವಂಥದ್ದು ಈ ದಿನದಲ್ಲಿ. ಯುವಕರು ಯುವತಿಯರು, ನಿಮ್ಮ ಕೆಲಸದ ಬಗ್ಗೆ ಅಭಿಮಾನ ಇದೆ ನಿಮಗೆ, ನೀವು ಮಾಡುವಂತಹ ಕೆಲಸ ನಿಮಗೆ ಹೆಚ್ಚು ಇಷ್ಟ ಆಗುತ್ತೆ. ಹಾಗೆ ಈ ದಿನದಲ್ಲಿ ಸಕಾರಾತ್ಮಕ ಮನೋಭಾವ ಚೆನ್ನಾಗಿದೆ, ಎಲ್ಲವನ್ನು ಒಂದು ದೃಷ್ಟಿಯಲ್ಲಿ ಧನಾತ್ಮಕವಾಗಿ ನೋಡ್ತೀರಿ. ಪಾಸಿಟಿವ್ ಆಗಿ ನೋಡೋದರಿಂದ ಕೆಲಸಗಳಲ್ಲಿ ಯಾವುದೇ ದೋಷಗಳಿಲ್ಲ, ಯಾವುದೇ ವ್ಯಕ್ತಿಗಳಲ್ಲಿ ಏನೇ ತಪ್ಪುಗಳಿದ್ದರೂ ಕೂಡ ಅದನ್ನು ಕ್ಷಮಿಸುವಂತಹ ಒಂದು ದೊಡ್ಡ ಗುಣ, ಒಂದು ಔದಾರ್ಯತೆ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಇದರಿಂದ ಯಶಸ್ವಿ ವ್ಯಕ್ತಿಯಾಗ್ತೀರಿ, ಮನಸ್ಸಿಗೂ ಕೂಡ ತುಂಬ ಸಂತೃಪ್ತಿ ಉಂಟಾಗುತ್ತೆ. ಹಾಗೆ ಈ ದಿನ ಯಾವುದೇ ವ್ಯಕ್ತಿಯಿಂದ ಸಲಹೆಯನ್ನು ಪಡ್ಕೊಳ್ಬೇಕಾದ್ರೆ ಅದನ್ನು ನಿಮ್ಮ ಸಂಗಾತಿಯಿಂದ ಅಥವಾ ನಿಮ್ಮ ಕುಟುಂಬ ಸದಸ್ಯರಿಂದ ಮಾತ್ರ ಪಡೆಯುವಂಥದ್ದು ಉತ್ತಮ. ಬೇರೆಯವರ ಮಾತನ್ನು ಈ ದಿನ ಕೇಳಿಸ್ಕೊಳ್ಬೇಡಿ. ಹಾಗೆ ಈ ದಿನ ನಿಮ್ಮ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತಹ ಸಾಧ್ಯತೆ ಕೂಡ ಇದೆ, ಅದರಿಂದ ಪ್ರಯೋಜನ ಇದೆ. ಇನ್ನು ಹಿರಿಯರಿಗೆ ನೀವು ಮಾಡಿರೋಂತಹ ಕೆಲಸ ಕಾರ್ಯಗಳು ಪ್ರಶಂಸೆಗೆ ಒಳಪಡುವಂಥದ್ದು. 4 ಜನ ನಿಮ್ಮನ್ನು ಹೊಗಳ್ತಾರೆ, ನಿಮ್ಮ ಕೆಲಸ ಕಾರ್ಯಗಳು ತುಂಬ ಶ್ಲಾಘನೆಗೆ ಒಳಪಡುವಂಥದ್ದು. ಇದು ನಿಮಗೆ ಸಂತೋಷವನ್ನು ಹಾಗೆ ತೃಪ್ತಿಯನ್ನು ಕೂಡ ತಂದುಕೊಡುತ್ತೆ. ಇಂತಹ ಕಾರ್ಯಗಳನ್ನು ಮುಂದುವರಿಸುವಂತಹ ಒಂದು ಜವಾಬ್ದಾರಿ ನಿಮ್ಮ ಹೆಗಲಿಗೆ ಬರುತ್ತೆ, ಅದಕ್ಕೆ ಒಂದು ಕಮಿಟ್ ಆಗ್ತೀರಿ. ಇದು ನಿರಂತರವಾಗಿ ನಿಮ್ಮನ್ನು ನೀವು ಒಂದು ರೀತಿಯಲ್ಲಿ ಚಟುವಟಿಕೆಯಲ್ಲಿ ಇಟ್ಕೊಳ್ಳುವಂಥದ್ದು, ಎಂಗೇಜ್ಡ್ ಆಗಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನ ಆಗುತ್ತೆ. ಮುಂದುವರಿಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ನೀವು ಆಂಜನೇಯ ಸ್ತೋತ್ರವನ್ನು ಪಠಣ ಮಾಡೋದರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳವರ ಗೋಚರ ಫಲಗಳನ್ನು ಕೇಳಿದ್ರಿ. ಇನ್ನು ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಕನ್ಯಾ ಮೀನ ರಾಶಿಯವರ ಅದೃಷ್ಟ ಸಂಖ್ಯೆ 1, ವೃಷಭ 2, ಮಕರ 3, ಕರ್ಕಾಟಕ ವೃಶ್ಚಿಕ 4, ಮೇಷ ಕುಂಭ 5, ಧನಸ್ಸು 6, ಮಿಥುನ 8, ಸಿಂಹ ತುಲಾ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನು ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧ ಔಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂತಹ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www. sirigannadasuddhivahini.com ಭೇಟಿ ನೀಡಿ ಅಥವಾ 8310954483 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡುವುದರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮತಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ? ಇಂದೇ ಆರ್ಡರ್ ಮಾಡಿ ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ.